नमस्कार हरे श्रीनिवास दिवस ना माघमासद विशेषते माघमास महत्व ऐन माघमास विशेषवा आचरबाद मुख्यवाद संदर्भव अद्धन यहाँ ना आचरण मत माघमास रसप्तमी हब्बू बरत माघमास मध्वनवमी बरत सीता जयंती बरत तो माघशुद्ध अष्टमी ऐन सप्तमी मरदस अष्टमी भीष्माष्टमी अंत बरत आमले अदर मरदस मध्वनवमी बरत हिंसल विशेष आ दिवस माघमास ईनेन विशेषवा ना आचरणे अंत माघमास महात्म्य ಅದರಲ್ಲಿ ಮುಖ್ಯವಾಗಿ ನಾನು ಈ ದಿವಸ ನಿಮಗೆ ಮುಖ್ಯವಾಗಿ ತಿಳಿಸಿಕೊಡಬೇಕು ಅಂತಂದಿತ್ತು ಮಾಘ ಶುದ್ಧ ತ್ರಿವೇದಸಿ ಸೌಭಾಗ್ಯ ತ್ರಿವೇದಸಿ ಅಂತ ಅಂತಾರೆ ಈ ಸೌಭಾಗ್ಯ ತ್ರಿವೇದಸಿ ದಿಸ್ ನಾವು ಏನು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ನಾವು ನೋಡೋಣ ಯಾಕಂತಂದ್ರೆ ಈ ಮಾಘ ಶುದ್ಧ ತ್ರಿವೇದಸಿ ಅಂದ್ರೆ ದ್ವಾದಶಿ ಮುಗಿದ ಮೇಲೆ ಮರ್ದಿಸ ತ್ರಿವೇದಸಿ ಆ ತ್ರಿವೇದಸಿ ದಿಸ್ ಮರ್ದ ಬಾಗಿನ ಕೊಡಬೇಕು ಅದು ಮರ್ದ ಬಾಗಿನ ಹೆಂಗೆ ಕೊಡಬೇಕು ಏನೇನು ಮರ್ದ ಬಾಗಿನದಲ್ಲಿ ಇಡಬೇಕು ಎಷ್ಟು ಸಲ ನಾನು ಹೇಳಿದ್ದೀನಿ ಆದರೂ ಇವತ್ತು ಮತ್ತೆ ಪುನಃ ಹೇಳ್ತೀನಿ ಅದಕ್ಕೆ ಮರ್ದ ಬಾಗಿನ ಇನ್ನು ಯಾವಾಗ ಯಾವಾಗ ಕೊಡಬೇಕು ಅಂತ ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ ಆದರೂ ಇನ್ನೊಂದಮ್ಮ ಇದರ ವಿಷಯವಾಗಿ ನೋಡೋಣ ಸೌಭಾಗ್ಯ ತ್ರಿವೇದಸಿ ದಿಸ್ ಮರ್ದ ಬಾಗಿನ ಯಾಕೆ ಕೊಡಬೇಕು ಅದರಲ್ಲಿ ಇರತಕ್ಕಂಥ ಪದಾರ್ಥಗಳೇನು ಹೆಂಗೆ ಕೊಡಬೇಕು ಅನ್ನೋದು ವಿಷಯ ಬಗ್ಗೆ ಈ ದಿವಸ ನಾವು ನೋಡೋಣ ಹರೇ ಶ್ರೀನಿವಾಸ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯೇ ನಮೋ ನಮಃ ಈ ದಿವಸ ನಾವು ಈಗಾಗಲೇ ಹೇಳಿದ ಹಾಗೆ ಮಾಘಮಾಸದ ಮಹತ್ವವನ್ನು ಅಗ್ನಿ ಸಂಕ್ಷಿಪ್ತವಾಗಿ ನೋಡ್ಕೊಳ್ಳೋಣ ಆಮೇಲೆ ನಾವು ಸೌಭಾಗ್ಯ ತ್ರಿವೇದಿಸಿ ಸಮಾಜದ ಭಾಗಣ ಏನು ಕೊಡಬೇಕು ಹ್ಯಾಂಗೆ ಕೊಡಬೇಕು ಅನ್ನೋದು ಅದರ ವಿಶೇಷತೆ ಅನ್ನೋದು ನಾವು ನೋಡೋಣ ಅಂತ ಅಗ್ನಿ ಸಂಕ್ಷಿಪ್ತದಾಗಿ ಮಾಘಮಾಸದ ಮಹತ್ವ ಏನು ಅಂತ ನೋಡೋಣ ಈ ಮಾಘಮಾಸದಾಗ ಮುಖ್ಯವಾಗಿ ಅಂದರೆ ಮಾಘಸ್ನಾನ ಭಾಳ ಮುಖ್ಯ ನಾವು ಹೇಳ್ತೇವಲ್ಲ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಾಘಮಾಸದ ಹುಣ್ಣಿಮೆವರೆಗೂ ಮಾಘಸ್ನಾನ ಇರ್ತದೆ ಇವಾಗ ಪ್ರತಿಯೊಂದು ತಿಂಗಳಲ್ಲೂ ಒಂದೊಂದು ನದ್ಯಾಭಿಮಾನಿ ದೇವತೆಗಳಲ್ಲಿ ಸನ್ನಿಹಿತರಾಗಿರ್ತಾರೆ ಅಂತ ನಾನು ಹೇಳಿದ್ದೀನಿ ಈಗ ಮಾಘ ಮಾಸದಲ್ಲಿ ಪ್ರಯಾಗ ನದಿಯ ಸ್ನಾನ ಭಾಳ ಮಹತ್ವ ಇವಾಗ ಅದಕ್ಕಾಗಿ ಇವಾಗ ಏನು ಮಾಡಬೇಕು ಈ ಮಾಘ ಮಾಸದಾಗ ಬಹಳಷ್ಟು ಜನ ವೇಣಿದಾನ ಮಾಡ್ತಾರೆ ಪ್ರಯಾಗಕ್ಕೆ ಹೋಗಿ ವೇಣಿದಾನ ಮಾಡೋದು ಭಾಳ ಮಹತ್ವ ಅದ ಈ ಮಾಸದಲ್ಲಿ ಮಾಡಬೇಕು ಅದಕ್ಕಾಗಿ ಅಗ್ದಿ ಮಾಸ ಮಹಾತ್ಮೆ ಅಗ್ದಿ ಸಂಕ್ಷಿಪ್ತವಾಗಿ ನೋಡೋಣ ಅಂತ ವೇಣಿದಾನ ಮಾಡೋದು ಭಾಳ ದೊಡ್ಡ ವಿಷಯ ಯಾಕಂದರೆ ಜೀವನದಾಗ ಎಲ್ಲರಿಗೂ ಈ ಸೌಭಾಗ್ಯ ಒದಗಿ ಬರಬೇಕು ಅದಕ್ಕಾಗಿ ಪ್ರಯಾಗ ನದಿ ಸನ್ನಿಹಿತವಾಗಿರೋದ್ರಿಂದ ಮತ್ತು ಮಾಘಸ್ನಾನ ಅಂತ ಆಕಾಮ ವಯ ಅಂತ ನಿಮ್ಗೆ ಗೊತ್ತಲ್ಲ ಆಷಾಢ ಮಾಸದ ಸ್ನಾನ ಕಾರ್ತಿಕ ಮಾಸದ ಸ್ನಾನ ಮಾಘಸ್ನಾನ ವೈಶಾಖ ಸ್ನಾನ ಅದರಲ್ಲಿ ಮಾಘಸ್ನಾನವೂ ಅಷ್ಟೇ ವಿಶೇಷವಾಗಿದೆ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಾಘ ಮಾಸದ ಹುಣ್ಣಿಮೆವರೆಗೆ ಸಂಕಲ್ಪ ಪೂರ್ವಕವಾಗಿ ಸ್ನಾನ ಮಾಡಬೇಕು ಇದು ಒಂದು ವಿಷಯ ಇನ್ನು ಮಾಘಮಾಸದಲ್ಲಿ ಬರ್ತಕ್ಕಂಥ ವಸಂತ ಪಂಚಮಿ ಅಂತ ಬರ್ತದೆ ಭಾಳ ದೊಡ್ಡ ದಿವಸ ವಸಂತ ಪಂಚಮಿ ಅದಕ್ಕೆ ಮನ್ಮಥ ಮತ್ತು ರತಿದೇವರು ಅಲ್ಲಿ ಒಂದು ಸನ್ನಿಧಾನ ಇರ್ತದೆ ಅದಕ್ಕಾಗಿ ಅಲ್ಲಿ ಆ ದಿವಸ ವಸಂತ ಪಂಚಮಿ ದಿವಸ ಭಾಳಷ್ಟು ಮದುವೆ ಮುಹೂರ್ತಗಳು ಸಹಿತ ಇರ್ತಾವೆ ಭಾಳ ಮಂಗಳವಾದ ದಿವಸ ವಸಂತ ಪಂಚಮಿ ಆಚರಣೆ ಇರ್ತದೆ ಆಮೇಲೆ ಮಧ್ವನವಮಿ ಹೇಳ್ತಾನೆ ಭೀಷ್ಮಾಷ್ಟಮಿ ಆಮೇಲೆ ರಥಸಪ್ತಮಿ ಈ ಎಲ್ಲ ದಿವಸಗಳಿರ್ತಾವೆ ಇಲ್ಲಿ ದಾನ ಕೊಡಬೇಕಾದ್ರೆ ಎಳ್ಳು ಮತ್ತು ಸಕ್ಕರೆ ದಾನ ಭಾಳ ಮುಖ್ಯ ಅದ ಈ ಮಾಸದಲ್ಲಿ ಅಂದರೆ ಒಂದು ಭಾಗ ಸಕ್ಕರೆ ಇದ್ದರೆ ಮೂರು ಭಾಗ ಎಳ್ಳು ಇಡಬೇಕು ಇಟ್ಟು ಅಂದರೆ ಒಂದು ಯಾವುದೋ ಒಂದು ಪಾತ್ರೆಯಲ್ಲಿ ಒಂದಷ್ಟು ನೀವು ಮೂರು ಭಾಗ ಎಳ್ಳು ತೊಗೊಂಡ್ರೆ ಅದಕ್ಕೆ ಒಂದು ಭಾಗ ಸಕ್ಕರೆ ಹಾಕಿ ದಾನ ಕೊಡಬೇಕು ದಕ್ಷಿಣ ಸಮೇತ ಕೊಡಬೇಕು ಯಾವತ್ತು ದಕ್ಷಿಣೆ ಅಂತ ಅನ್ನೋದು ಶಾಸ್ತ್ರ ಪ್ರಕಾರ ಹೇಳಿದ್ದು ನಾವು ಯಾವುದೇ ಒಂದು ವಸ್ತು ಅನ್ನೋದು ನಾವು ದಾನ ಕೊಡ್ಲಿಕ್ಕತ್ವಿ ಅಂತಂದ್ರೆ ಆ ವಸ್ತು ಅನ್ನೋದು ಈಗ ಒಂದು ಕಾಲು ಕೆ ಜಿ ನಾವು ಎಳ್ಳು ದಾನ ಕೊಟ್ಟಿವಿ ಅಂದರೆ ಕಾಲು ಕೆ ಜಿಗೆ ಎಷ್ಟು ಇರ್ತದಂತ ಒಂದು ಸುಮ್ಮನೆ ನಿಮಗೆ ನಿಮಗೆ ತಿಳಿಯೋ ಸಲುವಾಗಿ ಹೇಳ್ತೀನಿ ಅಂದ್ರೆ ಅದನ್ನು ನೀವು ಆಚರಣೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ದಾನ ಅನ್ನೋದು ಭಾಳ ಮಹತ್ವದ್ದದ ಅದಕ್ಕಾಗಿ ಒಂದು ಕಾಲು ಕೆ ಜಿ ಎಳ್ಳು ಒಂದು ಸುಮ್ಮನೆ ಒಂದು 25 ರೂಪಾಯಿ ಅಂತ ಇಟ್ಕೋರಿ ಅಷ್ಟು ನಾವು ದಾನ ಮಾಡ್ಲಿಕ್ಕೆ ಅಥವಾ ಅಂದ್ರೆ ಅದ್ರ ಮೂರು ಪಟ್ಟು ದಕ್ಷಿಣ ಇಡಬೇಕಂತ ಶಾಸ್ತ್ರ ಕೇಳ್ತಾರೆ
ಅದು ಇನ್ನು ಮುಂದೆ ನೀವೆಲ್ಲನೂ ನೋಡ್ರಿ, ಮರದ ಬಾಗನ ಕೊಡ್ರಿ, ಗೋದಾನ ಕೊಡ್ರಿ, ಭೂದಾನ ಕೊಡ್ರಿ, ಏನೇ ಕೊಡ್ರಿ, ಒಂದು ಅದ್ರದ್ದು ಮೂರು ಪಟ್ಟು ದಕ್ಷಿಣೆ ಇಡಬೇಕು ಅಂತಂದ್ರೆ ಲೆಕ್ಕ ಹಾಕೋರಿ. ಒಂದು ರವಿಕೆ ನಾವು ದಾನ ಕೊಟ್ಟಿವಿ ಅಂತಂದ್ರೆ, ಒಂದು ಬ್ಲೌಸ್ ಪೀಸ್ ಯಾರಿಗಾರ ಬ್ಲೌಸ್ ಪೀಸ್ ಶಲ್ಯ ದಾನ ಕೊಟ್ಟರೆ, ಒಂದು 100 ರೂಪಾಯಿದು ನಾವು ಬ್ಲೌಸ್ ಪೀಸ್ ಇತ್ತಂದ್ರೆ 300 ರೂಪಾಯಿ ನಾವು ದಾನ ದಕ್ಷಿಣೆ ಇಡಬೇಕಂತ ಶಾಸ್ತ್ರ ಹೇಳ್ಯದ. ಅದನ್ನು ನಾನು ಹೇಳ್ತಾ ಇದ್ದೀನಿ, ಅದು ಏನು ಶಾಸ್ತ್ರದಲ್ಲಿ ಹೇಳ್ಯಾರ ಅಷ್ಟು ನಾನು ಹೇಳ್ತೀನಿ ಆ ಪ್ರಕಾರ. ಆಮೇಲೆ ಕೂಷ್ಮಾಂಡ ದಾನ, ಅದು ಕೂಡ ಹೇಳಿದ್ನಲ್ಲ, ಹವಳ ಮುತ್ತು ಮತ್ತು ವಸ್ತ್ರವನ್ನು ಸುತ್ತಿ ಕೂಷ್ಮಾಂಡ ದಾನ, ಅದಕ್ಕೆ ಮೂಗುತಿ ಇಟ್ಟು ಮತ್ತು ಊಲೆ ಇಟ್ಟು ಎಲ್ಲ ಮಾಡಿ ಅಗ್ದಿ ಸತ್ಪಾತ್ರರಿಗೆ ದಾನ ಕೊಡಬೇಕು. ಆಮೇಲೆ ಎಳ್ಳುಂಡಿ ದಾನ ಕೊಡಬೇಕು ಈ ಮಾಸದಲ್ಲಿ. ಯಾಕಂತಂದರೆ ಅದು ಎಳ್ಳು ಮತ್ತು ಬೆಲ್ಲ ಕಲಿಸಿ ಉಂಡಿ ಮಾಡಿ ಅದರ ಮೇಲೆ ಸ್ವಲ್ಪ ಕಂಚಿನ ಪಾತ್ರೆಯಲ್ಲಿಟ್ಟು ಮೇಲೆ ತುಪ್ಪ ಹಾಕಿ ದಕ್ಷಿಣ ಸಮೇತ ಕಿವಿಯಲ್ಲಿ ಇಡುವಂಥ ಓಲೆಗಳನ್ನಿಟ್ಟು ಬ್ರಾಹ್ಮಣರಿಗೆ ದಾನ ಕೊಡಬೇಕಂತ ಮಾಸ ಮಹಾತ್ಮ್ಯದಾಗ ಹೇಳ್ಯಾರ ಎಳ್ಳುಂಡಿ ದಾನ. ಅದೇ ಥರ ಇವಾಗ ಈ ಇದರಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಚಳಿ ಇರೋದರಿಂದ ಕಂಬಳಿ ಕಂಬಳಿ ದಾನ ಮಾಡಬೇಕು. ಯಾಕಂತಂದರೆ ಮತ್ತು ಚಳಿಯಿಂದ ನಾವು ಅದಕ್ಕೆ ನಾವು ತೊಂದರೆ ಆಗ್ತಿದ್ರೆ ಅದಕ್ಕೆ ಉಪಯೋಗ ಆಗ ಚಳಿಯಿಂದ ತೊಂದರೆ ಆಗಬಾರ್ದು ಅಂತ ಉಪಯೋಗ ಆಗತಕ್ಕಂಥ ಸಾಮಾನುಗಳ ವಸ್ತುಗಳನ್ನೇ ಕೊಡಬೇಕು. ಅದಕ್ಕಾಗಿ ಕಂಬಳಿ ಕೊಡಬೇಕು, ರಗ್ ಕೊಡಬೇಕು, ಸ್ವೆಟ್ರ್ ಕೊಡಬೇಕು. ಹಿಂಗೆ ಒಟ್ಟು ಏನಾಗಲಿ ಅದು ಈ ಮಾಸದಾಗ ಅದು ಚಳಿ ಸ್ವಲ್ಪ ಹೋಗ್ತಿರ್ತದೆ, ಪೂರಾನೇ ಹೋಗಿರಂಗಿಲ್ಲ ಹೋಗ್ತಿರ್ತದೆ. ಅದಕ್ಕಾಗಿ ವಿಶೇಷವಾಗಿ ಎಲ್ಲ ಕಂಬಳಿ ದಾನ ಅವೆಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಮತ್ತು ಇನ್ನು ಆಚರಣೆ ಮಾಡೋದು ಹೇಳಿದ ಇದು ಎಕ್ಕದ ಎಲೆ ಇಟ್ಕೊಂಡು ಅರ್ಕಪತ್ರ ಅಂತ ಹೇಳ್ತಾರೆ, ಅದನ್ನು ಸ್ನಾನ ಮಾಡಬೇಕು ರಥ ಸಪ್ತಮಿ ದಿವಸ. ರಥ ಸಪ್ತಮಿದು ಎಲ್ಲ ವಿಶೇಷವಾಗಿ ಈಗಾಗಲೇ ನೀವು ಕೇಳಿದ್ದೀರಿ, ಹಬ್ಬನೂ ಮುಗೀತು. ನಂತರ ಮುಂದೆ ಮಧ್ವನವಮಿ ಬರ್ತದೆ, ಮಧ್ವರಾಯರ ಬಗ್ಗೆ ಸ್ಮರಣೆ ಮಾಡಿರಿ. ಮಧ್ವರಾಯರ ಸ್ಮರಣೆ ಮಾಡದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಆಗದ. ಅದಕ್ಕೆ ಮಧ್ವರಾಯರು ನಮಗೆ ಮಾಡಿದಂಥ ಉಪಕಾರ ಸ್ಮರಣೆ ಮಾಡಿ ಆ ದಿವಸ ಅದೆಷ್ಟು ನಾವು ಸ್ಮರಣೆ ಮಾಡಿದ್ರೂ ಕಡಿಮೆ, ಜಗತ್ತಿಗೆ ಒಂದು ಎಷ್ಟು ದಾರಿದೀಪವಾಗಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ನಮಗೆ ಕೈ ಹಿಡಿದು ನಡೆಸಿದ್ದಾರೆ ಅಂತ ಮಧ್ವರಾಯರನ್ನು ಆ ದಿವಸ ಮಧ್ವನವಮಿ ದಿವಸ ಸ್ಮರಣೆ ಮಾಡಿ ಬದರಿಕಾಶ್ರಮಕ್ಕೆ ಹೋಗಿದ ದಿವಸ ಆ ದಿವಸ ವಿಶೇಷವಾಗಿ. ಮತ್ತು ಮುಂದೆ ಆದಮೇಲೆ ವಿಷ್ಣಾಷ್ಟಮಿ, ಮಧ್ವನವಮಿ, ರಸಪ್ತಮಿ ಎಲ್ಲ ಮುಗಿದ ಮೇಲೆ ಆಮೇಲೆ ಏಕಾದಶಿ ದ್ವಾದಶಿ ಎಲ್ಲ ಬರ್ತದೆ. ಆಮೇಲೆ ದ್ವಾದಶಿ ದಿವಸ ಉಪ್ಪು ಮತ್ತು ಬೆಲ್ಲ ದಾನ ಕೊಡಬೇಕು ಅಂತ ಹೇಳ್ತಾರೆ. ಮಾಘ ಮಾಸ ಶುಕ್ಲ ಪಕ್ಷ ದ್ವಾದಶಿ ಉಪ್ಪು ದಾನ ಯಾರು ತಗೊಳ್ಳೋದಿಲ್ಲ ಅಂತಂದ್ರೆ ನೀವು ಹೋಗಿ ದೇವಸ್ಥಾನದಾಗ ದಾನ ಇಟ್ಟು ದೇವ್ರ ಮುಂದಿಟ್ಟು ಸಂಕಲ್ಪರೂಪವಾಗಿ ದಾನ ಕೊಟ್ಟು ಬರಬೇಕು. ದೇವಸ್ಥಾನ ಮುಂದೋಗಿಟ್ಟು ಬರ್ಬೋದು. ಆಮೇಲೆ ಅದು ದ್ವಾದಶಿ ಆದಮೇಲೆ ತ್ರಿವೇದಶಿನೇ ಸೌಭಾಗ್ಯ ತ್ರಿವೇದಶಿ. ಈ ದಿವಸ ನಾವು ಏನು ವಿಶೇಷತೆ ಅಂತಂದರೆ ಮರದ ಬಾಗಿನ ಭಾಳ ಮುಖ್ಯವಾದಂಥ ಈ ದಿವಸ ಕೊಡಲೇಬೇಕದು ಜೀವನದಾಗ ಒಂದು ಸಲ. ಪ್ರತಿ ಸೌಭಾಗ್ಯ ತ್ರಿವೇದಶಿನೂ ಮಾಘ ಮಾಸದಾಗ ಕೊಡಲೇಬೇಕು. ಕೊಟ್ಟಿಲ್ಲಂದರೆ ಜೀವನದಾಗ ಒಂದು ಸಲ ಆದರೂ ಮರದ ಬಾಗಿನ ಅಂದರೆ ಈ ಸೌಭಾಗ್ಯ ತ್ರಿವೇದಶಿ ಇಸ್ಕೊಡ್ಬೇಕು. ಇನ್ನು ಮರದ ಬಾಗಿನ ಯಾವಾಗ ಯಾವಾಗ ಕೊಡಬೇಕಂತ ನಾನು ಈಗ ಹೇಳೀನಿ. ಪ್ರತಿ ತಿಂಗಳೂ 12 ಹುಣ್ಣಿಮೆ, ವರ್ಷದ 12 ಹುಣ್ಣಿಮೆನೂ ಮರದ ಬಾಗಿನ ಕೊಡಬೇಕು. ಯಾಕಂದರೆ ಈಗ ಸೌಭಾಗ್ಯ ತ್ರಿವೇದಶಿ ಆದಮೇಲೆ ಚತುರ್ದಶಿ ಹುಣ್ಣಿಮೆನೇ ಬರ್ತದೆ, ಅದು ಭಾರತ ಹುಣ್ಣಿಮೆ, ಭಾಳ ವಿಶೇಷವಾದಂಥ ದಿವಸ. ಈಗ ವರ್ಷದಲ್ಲಿ 4 ಹುಣ್ಣಿಮೆಗಳು ಭಾಳ ವಿಶೇಷವಾಗಿ ವ್ಯಾಸ ಪೌರ್ಣಿಮೆ ಅಂತ ಹೇಳ್ತಾರೆ, ಆಷಾಢ ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆ, ಆಮೇಲೆ ಮಾಘ ಹುಣ್ಣಿಮೆ, ಅದಕ್ಕೆ ಆಕಾಮಾವೈ ವೈಶಾಖ ಹುಣ್ಣಿಮೆ, ಭಾಳ ವಿಶೇಷವಾದಂಥ ಈ ಹುಣ್ಣಿಮೆಗಳು. ಈ ವರ್ಷದಲ್ಲಿ 12 ಹುಣ್ಣಿಮೆ ಕೊಟ್ಟರೆ ಅದು ಆಗಿಲ್ಲ ಅಂದರೆ ಕೊನೆಗೆ 4 ಹುಣ್ಣಿಮೆ ಆದರೂ ಕೊಡಬೇಕಂತ ಹೇಳ್ತಾರೆ. ಭಾಳ ಮಹತ್ವ ಮರದ ಬಾಗಿನ ಅಂದರೆ ಇಷ್ಟು ಮಹತ್ವದ. ಅದರ ಮುಂದೆ ಅದ್ರ ವಿವರ ಹೇಳಿದಾಗೆ ನಿಮಗೆ ಅರ್ಥ ಆಗ್ತದೆ. ಅದು ಎಲ್ಲರಿಗೆ ಅರ್ಥ ಆಗ್ಯದ, ಅರ್ಥ ನಾನೇನು ಅರ್ಥ ಮಾಡಿಸ್ಬೇಕಾಗಿಲ್ಲ. ಆದರೆ ಅದನ್ನು ವಿಷಯ ತಿಳ್ಕೊಂಡಾಗ ನಮಗೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಶೇಷ ತಿಳ್ಕೊಂಡಾಗ ಇನ್ನೂ ಹೆಚ್ಚಿನ ಒಂದು ಭಕ್ತಿ ಅದರ ಮೇಲೆ, ಅದನ್ನು ಯಾಕೆ ಮಾಡಬೇಕು ಅಂತ, ಯಾ ಮತ್ತು ಮಾಡಲೇಬೇಕು ಅಂತ ಅನ್ನೋ ಒಂದು ಭಾವನೆ ಬರ್ತದೆ. ಬರೀ ಭಾವನೆ ಬಂದ್ರಲ್ಲ, ಮಾಡಲೇಬೇಕು. ಯಾಕಂದರೆ ಶಾಸ್ತ್ರಕಾರರಾಗಲಿ ಹಿಂದಿಂದ ಸಂಪ್ರದಾಯಗಳಾಗಲಿ ಸುಮ್ಮನೆ ಮಾಡಿಲ್ಲ, ಇವೆಲ್ಲನೂ ನಮ್ಮ ದಾರಿದೀಪವಾಗಿವೆ. ಯಾಕಂತಂದರೆ ನಾವು ಏನೂ ತಗೊಂಡು ಹೋಗೋದಿಲ್ಲ, ದಾನ ಮಾಡಬೇಕು. ನಾವು ಗಳಿಸಿದ ಸಂಪತ್ತು 3 ರೀತಿಯಿಂದ ವ್ಯಯ ಆಗ್ತದೆ. ಒಂದು ದಾನ ಧರ್ಮ ಮಾಡಿ ಪುಣ್ಯ ಕಟ್ಕೊಂಡು ಹೋಗ್ಬಿಡ್ಬೇಕು, ನಾವು ಇಲ್ಲಿ ಇಡಬಾರ್ದು. ದಾನ ಮಾಡಲೇಬೇಕು, ದಾನ ಧರ್ಮಗಳನ್ನು ಮಾಡಿ, ಇಲ್ಲ ಭೋಗ ಮಾಡಬೇಕು. ಇಲ್ಲ ಇವೆರಡೂ ಮಾಡಿಲ್ಲ ಅಂದರೆ ಅದನ್ನು ತಾನೇ ನಷ್ಟ ಆಗಿ ಹೋಗ್ಬಿಡ್ತದೆ ಸಂಪತ್ತು. ಸಂಪತ್ತು ನಷ್ಟ ಆಗೋದಕ್ಕಿಂತ ದಾನ ಧರ್ಮಾದಿಗಳನ್ನು ಮಾಡಿ ಸಾಧನ ಜೀವನದಲ್ಲಿ ಸಾಧನೆಯನ್ನು ಮಾಡಿಕೊಂಡು ನಾವು ಆದಷ್ಟು ಮುನ್ನಡೀತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಸೌಭಾಗ್ಯ ತ್ರಿವೇದಶಿ ದಿವಸ ಮರದ ಬಾಗಿನ ಕೊಡಬೇಕು.
ನಂತರ ಸೌಭಾಗ್ಯ ತ್ರಯೋದಶಿ ಆದಮೇಲೆ ನಾವು ಹುಣ್ಣಿಮೆಗೆ ಮಾರ್ದ ಬಾಗಿನ ಕೊಡಬೇಕು. ಅಂದರೆ ಒಂದು ವರ್ಷದಲ್ಲಿ 12 ಹುಣ್ಣಿಮೆ ಬರ್ತಾವ, 12 ಹುಣ್ಣಿಮೆ ಕೊಡಬೇಕು. ಕೊಡೋದಾಗಿಲ್ಲ ಅಂದರೆ ಹೇಳದ್ನಲ್ಲಿ ಇವು 4 ಹುಣ್ಣಿಮೆಗಳಂತೂ ಆಷಾಢ, ಕಾರ್ತಿಕ, ಮಾಘ ಮತ್ತು ವೈಶಾಖ ಹುಣ್ಣಿಮೆ ಅಂತೂ ಭಾಳ ವಿಶೇಷವಾಗಿ, ಚೈತ್ರ ಪೌರ್ಣಿಮ ಭಾಳ ವಿಶೇಷವಾಗಿ ಮರದ ಬಾಗಿನ ಕೊಡಬೇಕು. ಈ ಮರದ ಬಾಗಿನ ಕೊಡಬೇಕಾದ್ರೆ ಮರದಲ್ಲಿ ಏನು ಇಡಬೇಕು ಈಗಾಗಲೇ ನಾನು ಬೇಕಾದಷ್ಟು ಸಲ ಹೇಳಿದ್ದೀನಿ, ಆದರೂ ಇನ್ನೊಂದು ಸಲ ನಾವು ನೋಡೋಣ ಅಂತ. ಆಮೇಲೆ ಮರದ ಬಾಗಿನದ ವಿಶೇಷತೆ ಏನು ಅಂತ ಅನ್ನೋದು ಕೂಡ ಮೊದಲು ಅದನ್ನು ಆಮೇಲೆ ನಾನು ಹೇಳ್ತೀನಿ. ಮೊದಲು ಮರದ ಬಾಗಿನದಾಗ ಏನೇನು ಇಡಬೇಕು, ಯಾವ ರೀತಿ ಇಡಬೇಕು ಅಂತ ಅನ್ನೋದು ಮೊದಲು ನಾವು ನೋಡೋಣ ಅಂತ. ಮರದ ಬಾಗಿಲದಾಗ ಇರ್ತಕ್ಕಂಥ ಪದಾರ್ಥಗಳೇನು ಯಾವ ರೀತಿ ಇಡಬೇಕು ಅಂತ ಅನ್ನೋದು ಮೊಟ್ಟ ಮೊದಲು ನೋಡೋಣ. ಇವಾಗ ಮರದ ಬಾಗಿನ ಕೊಡಬೇಕಾದ್ರೆ ಎರಡು ಮರ ಅಂತೂ ಬೇಕೇ ಬೇಕು. ಎರಡು ಮರ, ಒಂದು ಮರ ಮುಚ್ಚಲಿಕ್ಕೆ, ಒಂದು ಮರ ತೆಳಗಡೆ ಎಲ್ಲ ಪದಾರ್ಥಗಳನ್ನು ಇಡಲಿಕ್ಕೆ. ಈ ಮರದಲ್ಲಿ ಮೊದಲು ಈ ಥರ ಹಾಕಬೇಕು ನೋಡಿದ್ರ ಈ ಥರ. ಆಮೇಲೆ ಮರದ ಮೇಲೂ ಕೂಡ ಹಿಂಗೆ ಬರಿಬೇಕು. ಸ್ವಸ್ತಿಕಾದರೂ ಹಾಕ್ರಿ ಅಥವಾ ಈ ಥರ ಮರದಲ್ಲಿ ಕುಂಕುಮದಿಂದ ಈ ಥರ ಬರಿಬೇಕು. ಈ ಥರ ಮರ ಬರೆದು ಆಮೇಲೆ ಈ ಒಂದು ತೆಳಗಡೆ ಇರತಕ್ಕಂಥ ಮರದಲ್ಲಿ ಮೊದಲು ಎಲೆ ಹಾಕಬೇಕು, ಪತ್ರಾವಳಿ ಹಾಕಬೇಕು. ಪತ್ರಾವಳಿಯಲ್ಲಿ ಅಕ್ಕಿ ಹಾಕಬೇಕು. ಯಾಕಂದರೆ ಪದಾರ್ಥಗಳ ಈ ಅಕ್ಕಿ ಹಾಕಿ ಈ ಪತ್ರಾವಳಿಯಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇರ್ತದೆ. ಇಲ್ಲೆಲ್ಲ ದೇವತೆಗಳ ಸನ್ನಿಹಿತರಾಗಿರ್ತಾರೆ. ಬರೀ ಮರದ ಬಾಗಿಣ ಮರದ ಬಾಗಿಣ ಅಲ್ಲ, ಇಲ್ಲಿ ದೇವತೆಗಳ ಸನ್ನಿಧಾನ ಇರ್ತದೆ. ಆಮೇಲೆ ಆ ದೇವತೆಗಳು ಯಾವಾಗಲೂ ನೆಲದಲ್ಲಿ ಕೂಡೋದಿಲ್ಲ, ಮರದಲ್ಲಿ ಪತ್ರಾವಳಿ ಹಾಕಿ ಅಕ್ಕಿ ಇಟ್ಟು ಈ ಅಕ್ಕಿ ಮೇಲೆ ದೇವತೆಗಳ ಪ್ರತಿಷ್ಠಾಪನೆ ಮಾಡಬೇಕು ನಾವು. ಅದಕ್ಕಾಗಿ ಇಲ್ಲಿ ಮರದಾಗ ಇನ್ನೇನೇನು ಇಡಬೇಕು ಅಂತ ಅನ್ನೋದು ನೋಡೋಣ ಅಂತ. ಫಸ್ಟು ಮೊದಲು ನಾವು ಮರದಲ್ಲಿ ಫಸ್ಟು ಇಲ್ಲಿ ಎಡಗಡೆ ಭಾಗದಾಗ ಇಲ್ಲಿ ಫಸ್ಟು ಇದು ಮೊಟ್ಟ ಮೊದಲು ಮಂಗಳ ದ್ರವ್ಯಗಳನ್ನು ಇಡೋಣ ಅಂತ, ಮೊದಲು ಪದಾರ್ಥಗಳನ್ನು ಇಡೋಣ ಅಂತ. ಇವಾಗ ಫಸ್ಟು ಕಡ್ಲೆಬೇಳೆ ಇವೆಲ್ಲ ಬಲಕ್ಕೆ ಇಡಬೇಕು. ಯಾಕಂದರೆ ಬಲಗಡೆ ಪಾಯಸ ಮಾಡಿದ್ದೆ ಹಾಕ್ತೀವಲ್ಲ ಊಟ ಕೂತಾಗ, ಬಲಗಡೆ ಪಾಯಸ ಮಾಡಿ ಫಸ್ಟು ಬಲಗಡೆ ಇಲ್ಲಿ ಕಡಲೆಬೇಳೆ ಅದೇ ಥರ. ಇದು ಹೆಸರು ಬೇಳೆ ಸರಿನಾ. ಇಲ್ಲಿ ಮೊದಲು ಅಕ್ಕಿ ಅಂತೂ ಹರಿ ಬಿಡಬೇಕಾ, ಅದನ್ನೇ ಹೇಳ್ತೀನಿ. ಆಮೇಲೆ ಬೆಲ್ಲ ನೋಡ್ರಿ, ಬೆಲ್ಲ ಕಾಣಿಸ್ಲಿಕ್ಕತ್ತದ, ಅಚ್ಚಿ ಬೆಲ್ಲ ಬೆಲ್ಲ. ಆಮೇಲೆ ಉದ್ದಿನ ಬ್ಯಾಳೆ, ಇದೆಲ್ಲ ನಿಮಗೆ ಮುಂಚೆ ಈಗ ಹೇಳೀನಿ. ಉದ್ದಿನ ಬ್ಯಾಳೆಯಲ್ಲಿ ಏನು, ಗೋಧಿಯಲ್ಲಿ ಏನು, ಹೆಸರು ಬ್ಯಾಳೆ ಅಂದರೆ ಏನು, ಕಡಲೆ ಬೇಳೆ ಅಂದರೆ ಏನು, ಇದಕ್ಕಿಂತ ಮುಂಚಿನ ವಿಡಿಯೋದಾಗ ನಾನು ಹೇಳಿದ್ದೀನಿ. ಆಮೇಲೆ ರವೆ, ಆಮೇಲೆ ಅಕ್ಕಿ ಮಧ್ಯದಲ್ಲಿ, ತೆಂಗಿನಕಾಯಿ, ಆಮೇಲೆ ಇದು ಡ್ರೈ ಫ್ರೂಟ್ಸು ಎಲ್ಲ ಕಾಣಿಸ್ಲಿಕ್ಕತ್ತದ. ಡ್ರೈ ಫ್ರೂಟ್ಸು ಈ ಮರಕ್ಕೆ ಇವು ಸಾಮಾನು ಜಾಸ್ತಿ ಆಗ್ತವ ಆದ್ರೂ. ಆಮೇಲೆ ಇದು ಮಸಾಲ ಅಂದರೆ ಏಲಕ್ಕಿ, ಲವಂಗ, ಮೆಣಸು ಇವೆಲ್ಲ ಇಡಬೇಕು. ಆಮೇಲೆ ಎಳ್ಳು, ಎಳ್ಳು ಬೆಲ್ಲ. ಆಮೇಲೆ ಇದನ್ನು ಭೋಗಿ ಅಂತ ಕೊಡಬೇಕಾದ್ರೆ ಒಳಗೆ ತರಕಾರಿ ಹಾಕಬೇಕು. ಮರದ ಬಾಗಿಣ ಅಂತ ಕೊಡಬೇಕಾದ್ರೆ ತರಕಾರಿ ಹಾಕಿಲ್ಲ ಅಂದರೂ ನಡೀತದೆ, ಮರದ ಬಾಗಿಣ ಕೊಡಬೇಕಾದ್ರೆ. ಆಮೇಲೆ ಮಂಗಳ ದ್ರವ್ಯ ಎಣ್ಣೆ ಹಾಕಬೇಕು, ಎಣ್ಣೆ ಅಂದರೆ ತಲೆಗೆ ಹಚ್ಕೊಳಕ್ಕೆ ಎಣ್ಣೆ ಇಲ್ಲಿ ಇಷ್ಟಿಟ್ಟು. ಆಮೇಲೆ ಹತ್ತಿ, ಆಮೇಲೆ ಮುಖ್ಯವಾಗಿ ಇನ್ನೆಲ್ಲ ಇದು ಈಗ ಮಾಘ ಮಾಸದ ಇದ್ರೊಳಗೆ ಕಬ್ಬು ಕೊಡಬೇಕಂತ ಹೇಳ್ತಾರೆ. ನಾನು ಅಂದರೆ ನಿಮಗೆಲ್ಲ ನೋಡ್ಕೊರಿ ಚೆನ್ನಾಗಿರೋದು ಕಬ್ಬು ತೆಗಿ, ಯಾಕಂದರೆ ಕಬ್ಬು ಸಿಕ್ಕಿಲ್ಲ. ನಾ ಇದನ್ನು ಡೆಮೋ ತೋರಿಸ್ತಾ ಇದ್ದೀನಿ ಅಂಥೇಳಿ ಏನು ಸಿಕ್ಕದ ಪದಾರ್ಥ ಅದನ್ನೆಲ್ಲ ನಾನು ಇಟ್ಟಿದ್ದೀನಿ ಕಬ್ಬು. ಆಮೇಲೆ ಈ ಭಾಗದಾಗ ಇಲ್ಲಿ ನಾವು ಉಪ್ಪಿಟ್ಟಿಲ್ಲ, ಆದರೆ ಇಲ್ಲಿ ಮರದ ಎಡಗಡೆಯ ಭಾಗ ಮೇಲ್ಗಡೆ ಭಾಗದಾಗ ಉಪ್ಪಿಡ್ಬೇಕು, ನಾನು ಇಟ್ಟಿಲ್ಲ, ಅದನ್ನು ನೀವು ಇಡ್ರಿ. ಆಮೇಲೆ ಆಮೇಲೆ ಈಗ ಮಂಗಳ ದ್ರವ್ಯಗಳು, ಅರಿಶಿಣ, ಕುಂಕುಮ ನೋಡಿ. ಅರಿಶಿಣ ಕುಂಕುಮ ಆದಮೇಲೆ ಇದರಲ್ಲಿ ಬಳಿ, ಹಣಿಗೆ, ಕನ್ನಡಿ, ಕಾಡಿಗೆ ಎಲ್ಲ ಕೇಳಿಸ್ಲಿಕ್ಕತ್ತದಲ್ಲ, ಬಳಿ, ಹಣಿಗೆ, ಕನ್ನಡಿ, ಕಾಡಿಗೆ ಇದನ್ನೆಲ್ಲ ಇಡಬೇಕು. ಮಂಗಳ ದ್ರವ್ಯ ಇಡಬೇಕು ಅದ್ರ ತೆಳಗಡೆ, ಉಪ್ಪಿನ ತೆಳಗ ಮಂಗಳ ದ್ರವ್ಯ. ಇದು ಆದಮೇಲೆ ಇವಾಗ ಇದರೊಳಗೆ ಮುತ್ತು, ಹವಳ, ಮುಗುಬಟ್ಟು ಅದ, ನೀವು ನೋಡ್ರಿ ಕಾಣಿಸ್ತದೆ. ಮುತ್ತು, ಹವಳ, ಮುಗ್ಬಟ್ಟು, ಮುಗಿನ ಬಟ್ಟು. ಆ್ಯಕ್ಚುಲಿ ಕಿವಿಯಲ್ಲಿ ಓಲೆ ಕೊಡಬೇಕು, ಆದರೆ ನಿಮ್ಮ ಯಥಾಶಕ್ತಿ ಕೊಟ್ಟರೆ ಭಾಳ ಚಲೋ. ಯಾವಾಗಲೂ ದಾನ ಮಾಡೋದು ಜೀವನದಾಗ ಒಂದೇ ಸಲನೇ ಮಾಡಿರಿ, ಅದ್ರ ಒಳ್ಳೆಯದನ್ನು ಮಾಡಿರಿ, ಚೆನ್ನಾಗಿರೋದನ್ನು ಮಾಡಿರಿ, ಉಪಯೋಗ ಆಗಂಥದ್ದು ಮಾಡಿರಿ. ಏನೋ ಒಂದು ಕೊಟ್ಟು ಏನೋ ಒಂದು ಮುಗಿಸ್ಬೇಕು ಅಂತ ಮಾಡಬೇಡ್ರಿ. ಮುತ್ತು, ಹವಳ, ಮುಗುಬಟ್ಟು ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಬಳೆ, ಬಿಚ್ಚೋಲೆ ಈ ಥರ
ಕಾಲುಂಗುರು, ಈ ಥರ ಕಾಲುಂಗುರು. ಆಮೇಲೆ ಕಾಲುಂಗುರು, ಇವೆರಡು ಥರ ಕಾಲುಂಗುರು ಕಾಣಿಸ್ಲಿಕ್ಕತ್ತದಲ್ಲ, ಹಂಗೆ ತೆಳಗಡೆ ಮಾಡ್ತೀವಿ ಕಾಲುಂಗುರು. ಆಮೇಲೆ ಇದ್ರಾಗೂ ಮುತ್ತು ಹವಳ ಹಾಕಿದ್ದೀನಿ, ಇದು ಮಂಗಳಸೂತ್ರ, ಬಂಗಾರದ ಮಂಗಳಸೂತ್ರ ಹಾಕ್ರಿ ದಯವಿಟ್ಟು, ಇಲ್ಲದ್ರೆ ಕರಿಮಣಿ ಇಡ್ರಿ, ಆದರೆ ಭಾಳ ಶ್ರೇಷ್ಠ, ಜೀವನದಾಗ ಒಮ್ಮೆ ಕೊಡ್ರಿ, ಚಲೋದು ಕೊಡ್ರಿ ಮಂಗಳಸೂತ್ರ. ಇಷ್ಟ ಆಯ್ತಾ? ಇದು ಆದಮೇಲೆ ಸೀರೆ ದೋತ್ರ ಕೊಡಬೇಕು. ಇವ ಸೀರೆ ಚೆನ್ನಾಗಿರೋದನ್ನೇ ಕೊಡಬೇಕು, ಉಟ್ಕೋಬೇಕು ಅವರು ಕೊಟ್ರು ಸರಿಯಾಗಿರೋದು ಸೀರೆ. ಬ್ಲೌಸು ರವಿಕೆ, ಆಮೇಲೆ ಧೋತ್ರ ಜೋಡಿ ಕೊಡಬೇಕು, ಇಲ್ಲಾದ್ರೆ ಮಡಿ ಉಟ್ಕೊಳಕ್ಕೆ. ಇದು ಮಡಿ ಅದ ಗಂಡಸರಿಗೆ, ಗಂಡಸರಿಗೆ, ಯಾಕಂದರೆ ಬರೀ ಸೀರೆ ಬ್ಲೌಸ್ ಕೊಡಬಾರ್ದು, ಕನಿಷ್ಠ ಪಕ್ಷ ಒಂದು ಶಲ್ಯ ಆದರೂ ಇಡಬೇಕು. ಸೀರೆ ಬ್ಲೌಸು ಮಡಿ ಇಟ್ಟು ಮರದಲ್ಲಿ ಇಟ್ಟು ಹೇಳಿದ್ನಲ್ಲ, ಇದು ಏನು ಪದಾರ್ಥಗಳವ, ಇದ್ರ ಮೂರು ಪಟ್ಟು ದಕ್ಷಿಣ ಇಡಬೇಕು, ಕೊನೆಗೆ ಕನಿಷ್ಠ ಒಂದು 500 ಆದರೂ ದಕ್ಷಿಣ ಇಡಬೇಕು, 500 ರೂಪಾಯಿ ಆದರೂ ಇಡಬೇಕು ದಕ್ಷಿಣ. ಇದು ದಕ್ಷಿಣ, ಇದು ಮ್ಯಾಲ ಉಡಿ ತುಂಬ ಮುಂದಿದ್ದು ದಕ್ಷಿಣ ಕೊಡೋಣ, ಇದು ದಕ್ಷಿಣ. ಆಮೇಲೆ ಎಲೆ ಅಡಿಕೆ ದಕ್ಷಿಣ, ಆಮೇಲೆ ಹಣ್ಣು, ಹಣ್ಣು ಒಳ್ಳೆಯ ಹಣ್ಣುಗಳನ್ನೆಲ್ಲ ಇಡಬೇಕು, ಎಂಥವಾದರೂ ಹಣ್ಣು ಇಡಬಾರ್ದು. ಇನ್ನು ವಿಳೆದೆಲೆ ಇಲ್ಲ, ವಿಳೆದೆಲೆ ಇಡಬೇಕು, ವಿಳೆದೆಲೆ ಹೂವು ಎರಡಿಲ್ಲ, ನಾನು ಸುಮ್ಮ ಡೆಮೋ ತೋರಿಸ್ತಾ ಇದ್ದೀನಿ. ಆಮೇಲೆ ಮತ್ತೆ ನೀವು ಮೇಲೆ ಉಡಿ ತುಂಬಬೇಕಾದ್ರೆ ಬ್ಲೌಸ್ ಪೀಸ್ ಹಾಕಿ, ಮತ್ತು ಅರಿಶಿನ ಕುಂಕುಮ ಹಾಕಿ, ಮತ್ತು ದಕ್ಷಿಣ ಇಟ್ಟು ಉಡಿ ತುಂಬಿ, ಮುತ್ತೈದಿಗೆ ಉಡಿ ತುಂಬದಾದಮೇಲೆ ಮರದ ಬಾಗಿಣ ಕೊಡಬೇಕು. ಅದನ್ನೆಲ್ಲ ನಾನು ಇವಾಗ ಹೇಳ್ತೀನಿ. ಈ ಎಲ್ಲ ಪದಾರ್ಥಗಳನ್ನು ಮರದ ಬಾಗಿಣದಾಗ ಇಡಬೇಕು. ಇನ್ನು ಮರದ ಬಾಗಿಣದ ಮಹತ್ವ ಏನು, ವಿಶೇಷತೆ ಏನು ಅಂತ ಅನ್ನೋದು ನಾನು ನೋಡೋಣಂತ, ಇವಾಗ ತೋರಿಸ್ತೀನಂತ, ಇವಾಗ ನೋಡೋಣ. ಈ ಥರ ಮರದ ಬಾಗಿಣ ಎಲ್ಲ ತಯಾರು ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ ಇವಾಗ ಈ ಥರ ಇಲ್ಲಿ ಒಳಗೆಲ್ಲ ಇವೆಲ್ಲ ಹಿಂಗಿಟ್ಟು, ಇಷ್ಟೆಲ್ಲ ಪದಾರ್ಥಗಳನ್ನು ಇಟ್ಟು, ಇನ್ನಾರು ಹೆಚ್ಚಿನ ವಿಶೇಷತೆ ಬೇಕಾದರೆ ಜಾಸ್ತಿ ಇಟ್ಟು, ಮತ್ತು ಬೇರೆ ಹೇಳಿದ್ನಲ್ಲ ಭೋಗಿ ಕೊಡಬೇಕಾದ್ರೆ ಎಲ್ಲ ತರಕಾರಿ ಅವತ್ತು ಹುಗ್ಗಿ ಮಾಡೋದು ಇರ್ತಾರೆ, ಹೆಸರುಬೇಳೆ, ಆಮೇಲೆ ಅಕ್ಕಿ, ಆಮೇಲೆ ಬೆಣ್ಣೆ, ಎಣ್ಣೆ, ತುಪ್ಪ, ಅವನ್ನೆಲ್ಲ ಇಡಬೇಕು, ತರಕಾರಿಗಳನ್ನು ಇಡಬೇಕು, ಮಸಾಲ ದ್ರವ್ಯಗಳನ್ನು ಇಡಬೇಕು. ಅದು ಭೋಗಿ ಕೊಡಬೇಕಾದ್ರೆ ಭೋಗಿ ಕೊಡೋ ಮರದ ಬಾಗಿಣ, ಇದು ಅನ್ನೋದು ತಿಂಗಳ ಕೊಡೋ ಮರದ ಬಾಗಿಣ, ಆ ಥರ ಆದಾಗ ಇವೆಲ್ಲ ಪದಾರ್ಥಗಳು ಇಷ್ಟಂತೂ ನಾವು ಇಡಲೇಬೇಕು, ಕಂಪಲ್ಸರಿ ಇಡಬೇಕು. ಇನ್ನು ಇದರೊಳಗೆ ಇಲ್ಲಿ ಗೆಜ್ಜಿ ವಸ್ತ್ರ ಏರಿಸಬೇಕು. ಆಮೇಲೆ ಹಣ್ಣು ಇಡಬೇಕು, ಇಲ್ಲಿ ವಿಳೆದೆಲೆ ಹೂವು ಇಡಬೇಕು. ವಿಳೆದೆಲೆ ಹೂವು ಇಲ್ಲ ಆದರೆ ಇಷ್ಟೇ ಅಂತ ತಿಳ್ಕೊಬೇಡ್ರಿ, ಹೂವು ಮತ್ತು ವಿಳೆದೆಲೆ, ಆಮೇಲೆ ದಕ್ಷಿಣ ಇಷ್ಟೆಲ್ಲ ಮುಖ್ಯವಾಗಿದ್ದು ಅಂದರೆ ವಿಳೆದೆಲೆ ಹೂವು ದಕ್ಷಿಣ ಭಾಳ ಮುಖ್ಯವಾಗಿ ಅನ್ಬೇಕಾದ್ರೆ ಇಷ್ಟು ಇಡಬೇಕು. ಇಷ್ಟು ಇಟ್ಟ ಮೇಲೆ ಇನ್ನು ಮುಂದೆ ನಾವು ಏನು ಮಾಡಬೇಕು, ಇದ್ರ ವಿಶೇಷತೆ ಏನು ಅಂತ ಅನ್ನೋದು ಇವಾಗ ನೋಡೋಣ ಅಂತ ಇದ್ರ ಬಗ್ಗೆ ಹೇಳ್ತೀನಿ ಅಂತ. ಒಳಗೆ ಪದಾರ್ಥಗಳನ್ನೆಲ್ಲ ಹೆಂಗೆ ಹಾಕಬೇಕು ಅಂತ ಅನ್ನೋದನ್ನು ನಾನು ಹೇಳಿದ್ದೀನಿ ಅಲ್ಲಿ. ಇವಾಗ ಉಪ್ಪು ಅನ್ನೋದು ಎಡಗಡೆ ಹಾಕಿ ಅದರ ತೆಳಗಡೆ ಎಲ್ಲ ಮಂಗಳ ದ್ರವ್ಯ ಎಲ್ಲ ಹಾಕಬೇಕು. ಆ ಮಂಗಳ ದ್ರವ್ಯ ಹಾಕಿದ ಆದಮೇಲೆ ಬಲಗಡೆ ಎಲ್ಲ ಬೆಲ್ಲ, ಮತ್ತು ಇದು ನೀವೆಲ್ಲ ಹೇಳಿದ್ನಲ್ಲ ಪದಾರ್ಥಗಳೆಲ್ಲ, ಅಕ್ಕಿ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಪದಾರ್ಥಗಳು ಹಾಕಿ ಬೇಳೆ ಬೆಲ್ಲಗಳನ್ನೆಲ್ಲ ಹಾಕಿ ತುಪ್ಪ ಇಡಬೇಕು. ತುಪ್ಪ ಇಟ್ಟಿಲ್ಲ ನಂಗೆ ನೆನಪೋಗ್ಯದಲ್ಲಿ, ಒಳಗಡೆ ಇತ್ತು ನೆನಪೋಗ್ಯದ ತರಲಿ. ಇಷ್ಟೆಲ್ಲ ಇನ್ನು ಏನಾರ ಮರ್ತಿದ್ರು ಹಾಕಬೇಕು, ಏನಿಟ್ಟರು ಕಡಿಮೆ. ಆದಷ್ಟು ಹೇಳ್ತೀವಲ್ಲ, ಏನು ನಾವು ದಾನ ಮಾಡ್ತೀವಿ ಅಗ್ದಿ ಮನಸ್ಸು ಪೂರ್ತಿಯಾಗಿ ಮಾಡಬೇಕು, ಮತ್ತಿದ್ರೆ
ಅಗ್ದಿ ಜಾಸ್ತಿ ಜಾಸ್ತಿ ಮಾಡಬೇಕು. ಯಾಕಂತಂದ್ರೆ ಯಥಾಶಕ್ತಿ ಮಾಡಬೇಕು. ಜಾಸ್ತಿ ಮಾಡಬೇಕಂದ್ರೆ ಸಾಲ ಮಾಡ್ಕೊಂಡು ಮಾಡಬೇಕಲ್ಲ. ನಮ್ಮ ಯೋಗ್ಯತೆ ಇದ್ದಾಗೂ ಕಡಿಮೆ ಮಾಡಬಾರ್ದು. ಅದ್ರದ್ದು ಪುಣ್ಯ ಎಷ್ಟದ, ಅದ್ರ ಫಲ ಎಷ್ಟದ ಅನ್ನೋದು ಇನ್ಮೇಲೆ ನೀವೇ ನೋಡ್ತೀರಿ. ಇದ್ರ ಮೇಲೆ ನಾನು ಬರ್ತೀನಿ. ಇದ್ರಾಗದ ವಿಶೇಷವಾಗಿ ತಿಳಿಸಿದ್ದ. ಮರದ ಮೇಲೆ ಒಂದು ಮರ ಅನ್ನೋದು ಹೆಂಗೆ ಮುಚ್ಚಬೇಕು ಅಂತ ಅನ್ನೋದು ನಿಮಗೆ ಈಗಲೇ ಹೇಳಿದ್ದೀನಿ. ಆಮೇಲೆ ಅದ್ರ ಮೇಲೆಲ್ಲ ಸ್ವಸ್ತಿಕರ ಬರೀಬೇಕು ಅಥವಾ ಎಕ್ಸ್ ಆಕಾರದಾಗ ಚಿಹ್ನೆ ಬರೀಬೇಕು. ಬರೆದಿಟ್ಟು ಆಮೇಲೆ ಗೆಜ್ಜೆ ವಸ್ತ್ರ ಏರಿಸಿ ಎವಳೆದೆಲಿ ಅಡಿಕೆ ದಕ್ಷಿಣ ಬ್ಲೌಸ್ ಪೀಸು ಹಣ್ಣು ಎಲ್ಲ ಕೊಟ್ಟು ಇವಾಗ ಮುತ್ತೈದಿಗೆ ಎದುರುಗಡೆ ಕೂಡಿಸ್ಕೊಂಡು ನಾವು ಆಕೆಗೆ ಬಂದ ತಕ್ಷಣ ಫಸ್ಟ್ ಕಾಲು ತೊಳಿಬೇಕು ಬಿಸಿನೀರ್ಲಿಂದ. ಅಂದರೆ ಇವಾಗ ಚಳಿಗಾಲ ಇರೋದರಿಂದ ಬಿಸಿನೀರ್ಲಿಂದ ಕಾಲು ತೊಳಿಬೇಕು. ಒಂದು ವೇಳೆ ಚೈತ್ರ ಮಾಸದಾಗ ಏನಾದರೂ ನಾವು ಮರದ ಬಾಗಿನ ಕೊಡ್ತಿದ್ರೆ ತಣ್ಣೀರಿನಿಂದ ಕಾಲು ತೊಳಿಬೇಕು. ಮಾಸ ಅನ್ನೋದು ವಿಷಯ, ಯಾಕಂದರೆ ಅವಾಗ ಬಿಸಿನೀರ್ಲಿಂದ ಕಾಲು ತೊಳಿಬಾರ್ದು. ಚೈತ್ರ ವೈಶಾಖದಾಗ ಅವಾಗ ತಣ್ಣಗೆ ನೀರು ಬಂದವರಿಗೆ ಕಾಲಿಗೆ ತಣ್ಣಗಾಗಬೇಕು, ಆ ಮನಸ್ಸಿಗೂ ತಣ್ಣಗಾಗ್ತದೆ ಅವರಿಗೆ. ಇವಾಗ ಚಳಿಗಾಲ ಆದ್ದರಿಂದ ಬಿಸಿ ನೀರಲಿಂದ, ಅಂದರೆ ಉಗುರು ಬೆಚ್ಚಗೆ ನೀರಲಿಂದ ಕಾಲು ತೊಳೆದು ಆಮೇಲೆ ಒಳಗಾಗಿ ಅರಿಶಿನ ಕುಂಕುಮ ಹಚ್ಚಿ ಕಾಲು ಒಂದು ಮಣಿ ಮೇಲೆ ನಿಂದ್ರಿಸಿ ಬಿಸಿ ನೀರಲಿಂದ ಕಾಲು ತೊಳೆದು ಮುತ್ತೈದಿಗೆ ಒಳಗೆ ಕರ್ಕೊಂಡು ಬಂದು ಕಾಲು ತೊಳೆದಂದಮೇಲೆ ಕಾಲು ಪಾರಣಿ ಮಾಡಬೇಕು. ಅದಕ್ಕೆ ಚೌಡಿ ಬರೆಯದಂತಂತ ಹೇಳ್ತಾರೆ. ಕಾಲು ಪಾರಣಿ ಮಾಡಿ ಇವಾಗ ಇದನ್ನೆಲ್ಲ ನಾನು ಮುತ್ತೈದಿಗೆ ಕೊಟ್ಟಿದ್ದು ಡೆಮೋ ತೋರಿಸಲ್ಲ. ಯಾಕಂದರೆ ಸೌಭಾಗ್ಯ ತ್ರಯೋದಶಿ ದ್ವಾದಶಿ ಮರದಿವಸ ಇರ್ತದೆ. ಆ ದಿವಸ ನಾನು ಕೊಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಆ ಟೈಮ್ ಸಕಾಲ ಕಾಲ ಇತ್ತಂತಂದರೆ ಟೈಮ್ ಸಂದರ್ಭ ಬಂದರೆ, ಇಲ್ಲೋದ್ರೆ ನಾನು ಹೆಂಗೆ ಕೊಡಬೇಕಂತನ್ನೋದಾದ್ರೆ ಹೇಳ್ತೀನಿ ಅಷ್ಟೇ. ಆಮೇಲೆ ಕಾಲಿಗೆ ಕಾಲು ಪಾರಣೆ ಮಾಡಬೇಕು. ಕಾಲು ಪಾರಣೆ ಮಾಡಿ ಆಮೇಲೆ ಮುತ್ತೈದಿಗೆ ಬರ ಮಾಡಿಕೊಂಡು ಸ್ವಾಗತ ಮಾಡಿ ಒಳ್ಳೆಯ ಹಿತವಚನಗಳನ್ನು ಮಾತಾಡಿ ನೀವು ಬಂದಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ಅವರಿಗೆ ಕೂಡಿಸಿ ಆಸನ ಕೊಟ್ಟು ಅರ್ಘ್ಯಪಾದ ಆಚಮನ ಅಂತ ಮಾಡ್ತಾರೆ. ಆಚಮನೆ ಮಾಡಿದ್ರೆ ಸಂಕಲ್ಪ ಅಂತೂ ನಾವು ಮಾಡೇ ಮಾಡ್ತೀವಿ. ಆದರೆ ಅವರಿಗೆ ವಿನಯದಿಂದ ಕೂಡಿಸಿ ಮರದ ಬಾಗಿನ ಕೊಡಬೇಕು. ಆಮೇಲೆ ಅದನ್ನು ಮರದ ಬಾಗಿನ ಕೊಡೋದಕ್ಕಿಂತ ಮುಂಚೆ ನಾವು ದೇವರಿಗೆ ಇದನ್ನೆಲ್ಲ ಪದಾರ್ಥಗಳು ದೇವರ ಮುಂದೆ ಒಂದಿಷ್ಟು ಒಂದು ರಂಗೋಲಿ ಹಾಕಿ ಒಂದು ಮಣಿ ಇಟ್ಟು ರಂಗೋಲಿ ಹಾಕಿ ರಂಗೋಲಿ ಮೇಲೆ ಮತ್ತೆ ಮಣಿ ಇಟ್ಟು ಮಣಿ ಮೇಲೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ದೀಪವನ್ನು ಹಚ್ಚಿಟ್ಟು ದೇವರಿಗೆ ಮೊದಲು ಸಮರ್ಪಣೆ ಮಾಡಬೇಕು ಮರದ ಬಾಗಿನ. ನಂತರ ಮುತ್ತೈದಿಗೆ ಸಮರ್ಪಣೆ ಮಾಡಬೇಕು, ಮುತ್ತೈದಿಗೆ ಕೊಡಬೇಕು. ಮುತ್ತೈದಿಯಲ್ಲಿ ವಿಶೇಷವಾಗಿ ಲಕ್ಷ್ಮೀ ಸನ್ನಿಧಾನ ಗೌರಿ ಸನ್ನಿಧಾನ ನಾವು ಅನುಸಂಧಾನಪೂರ್ವಕವಾಗಿ ಕೊಡಬೇಕು. ಯಾಕಂದ್ರೆ ಮುತ್ತೈದಿಗೆ ಮೊದಲು ಕೂಡಿಸಿದ ಮೇಲೆ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಿ ಅಲ್ಲಿ ಆಹ್ವಾನ ಮಾಡಬೇಕು. ಮುತ್ತೈದೆಯಲ್ಲಿ ಗೌರಿ ದೇವಿಗೆ ಲಕ್ಷ್ಮೀ ದೇವಿಗೆ ಆಹ್ವಾನ ಮಾಡಿ ಕೂಡಿಸ್ಬೇಕು. ದೇವ್ರ ಮನೆಯಾಗ ಕೊಟ್ಟು ಕೂಡಿಸ್ಬೇಕು, ಇಲ್ಲಾದರೆ ವಿಶೇಷವಾದಂಥ ಶುದ್ಧವಾದಂಥ ಸ್ಥಳದಲ್ಲಿ ಪೂರ್ವಾಭಿಮುಖವಾಗಿ ಕೂಡಿಸ್ಬೇಕು. ಪೂರ್ವ ಪಶ್ಚಿಮವಾಗಿ ಇರಬೇಕು ಅವರು. ಪೂರ್ವಾಭಿಮುಖವಾಗಿ ಅವ್ರು ಕೂತರೆ ನಾವು ಅವ್ರ ಎದುರು ಭಾಗ ನಾವು ನಿಂತಿರ್ತೀವಿ, ಕೂತಿರ್ತೀವಿ ಆ ಥರ. ಆಮೇಲೆ ನೆಕ್ಸ್ಟ್ ಅಂತಂದರೆ ಉಡಿ ತುಂಬಬೇಕು. ಫಸ್ಟು ಮುತ್ತೈದಿ ಕೂತ ಮೇಲೆ ಅವಳಿಗೆ ಲಕ್ಷ್ಮೀದು ಸನ್ನಿಧಾನದಲ್ಲಿ ಆಹ್ವಾನ ಮಾಡಿಕೊಂಡ ಮೇಲೆ ಫಸ್ಟ್ ಉಡಿ ತುಂಬಬೇಕು. ಉಡಿ ತುಂಬಲಿಕ್ಕೆ ಹಣ್ಣು ವಿಳೆದೆಲೆ ನಾನು ಹೇಳಿದ್ನಲ್ಲ, ದಕ್ಷಿಣ ಅಕ್ಕಿ ಅಡಿಕೆ ಉತ್ತತ್ತಿ ಬಾದಾಮು ಎಲ್ಲ ಹಾಕಿ ಮೊದಲು ಮುತ್ತೈದಿಗೆ ಉಡಿ ತುಂಬಬೇಕು. ಫಸ್ಟ್ ಕೂಡಿಸ್ಕೊಂಡು ಮಣಿ ಹಾಕಿ ಕೂಡಿಸಿ ಚಾವಡಿ ಬರೆದು ಕಾಲಿ ಪಾರಣೆ ಮಾಡಿ ಅರಿಶಿನ ಕುಂಕುಮ ಕೊಟ್ಟು ಅವಳಿಗೆ ಮಂಗಳ ದ್ರವ್ಯ ಕೊಟ್ಟು ಎಣ್ಣೆ ಕೊಟ್ಟು ಆಮೇಲೆ ಕುಂಕುಮ ಆದಮೇಲೆ ಕನ್ನಡಿ ಕೊಟ್ಟು ಮತ್ತು ಹಣಿಗೆ ಕೊಟ್ಟು ತಲೆ ಹಿಕ್ಕಿ ಅದನ್ನೆಲ್ಲ ಮಾಡಬೇಕು. ಆಮೇಲೆ ಅರಿಶಿನ ಕುಂಕುಮದ ಪಂಚವಳ್ಳಿ ಇಡಬೇಕು ಒಳಗಡೆ, ಬೆಳ್ಳಿ ಪಂಚವಳ್ಳಿ ಇಡಬೇಕು ಸಾಧ್ಯ ಆದಷ್ಟು. ಇಲ್ಲ ಆದರೆ ಕಂಚಿನ ಇಡಬೇಕು, ಪ್ಲಾಸ್ಟಿಕ್ದು ಇಡಬೇಡ್ರಿ ದಯವಿಟ್ಟು. ಬೆಳ್ಳಿ ಸಾಧ್ಯ, ದೇವ್ರು ಕೊಟ್ಟರೆ ಬೆಳ್ಳಿ ಬಿಡ್ರಿ, ಕೊಟ್ಟಿಲ್ಲ ಕಂಚಿನೂ ಅಂದರೆ ಹಿತ್ತಾಳಿ ಕುಂಕುಮ ಬಂದರು ಪಂಚವಳ್ಳಿ ಇಡ್ರಿ ಇಟ್ಟು ಅವಾಗ ಅದನ್ನೆಲ್ಲ ಮಂಗಳ ದ್ರವ್ಯ ಕೊಟ್ಟು ಆಮೇಲೆ ಉಡಿ ತುಂಬಬೇಕು ಮುತ್ತೈದಿಗೆ. ಆಮೇಲೆ ಮುತ್ತೈದಿ ಕಡೆಯಿಂದ ನಾವು ಉಡಿ ತುಂಬಿಸ್ಕೋಬೇಕು. ಆಮೇಲೆ ಉಡಿ ಅನ್ನೋದು ಟೊಂಕಕ್ಕೆ ಕಟ್ಟಿಕೊಂಡು ಮರದ ಬಾಗಿನ ಕೊಡಬೇಕು ಆಯಿತಾ. ಆಮೇಲೆ ಸೆರಗ ಅನ್ನೋದು ಮರದ ಬಾಗಿನ ಮೇಲೆ ನಾವು ಹಾಕಿ, ಇಬ್ಬರು ಮರದ ಬಾಗಿನ ಮೇಲೆ ಅವರು ಸೆರಗ ಹಾಕಬೇಕು, ನಾವು ಸೆರಗ ಹಾಕಬೇಕು. ಇದರದ್ದೆಲ್ಲ ಸಂಖ್ಯೆ ಏನು ವಿಶೇಷತೆ ಅಂತ ಅನ್ನೋದನ್ನು ಮುಂದೆ ನೋಡೋಣ ಅಂತ ಇವಾಗ. ಮತ್ತು ಆಮೇಲೆ ಅದು ಸೆರಗ ಅನ್ನೋದು ಇಬ್ಬರು ಹರಡಿ ನಂತರ ಒಂದು ಸಲ ಅದು ಮರದ ಬಾಗಿನ ಹಿಂಗೆ ಕೈಯಾಗಿ ಹಿಡ್ಕೊಂಡು ಅದು ದಾನ ಕೊಡಬೇಕಾದ್ರೆ ಹೇಳಬೇಕು, ದಾನ ಕೊಡಬೇಕು. ಮುತ್ತೈದಿ ಸಾವಿತ್ರಿಯಾಗಿ ಬಾಗಿನ ತೊಗೋಬೇಕು, ಮುತ್ತೈದಿ ಸಾವಿತ್ರಿಯಾಗಿ ಬಾಗಿನ ಕೊಡಬೇಕು. ಜನ್ಮ ಜನ್ಮಕ್ಕೂ ಇಂಥ ಭಾಗ್ಯ ನಮಗೆ ಪುನಃ ಪುನಃ ಬರಬೇಕು. ಮುತ್ತೈದು ಮುತ್ತೈದಿ ಬಾಗಿನ ತಗೋ, ಮುತ್ತೈದಿ ಮುತ್ತೈದಿ ಬಾಗಿನ ಕೊಡು, ಮುತ್ತೈದಿ ಸಾವಿತ್ರಿ ಗಾಯತ್ರಿ ಸರಸ್ವತಿಯಾಗಿ ಬಾಗಿನ ತಗೋ, ಮುತ್ತೈದಿ ಸಾವಿತ್ರಿ ಗಾಯತ್ರಿ ಅರುಂಧತಿಯಾಗಿ ಬಾಗಿನ ಕೊಡು ಅಂತ ನಾವಿಬ್ಬರೂ ಹೇಳಿಕೊಂಡು ಬಾಗಿನ ಕೊಡಬೇಕು. ಕೊಟ್ಟ ಮೇಲೆ ಅದು ಮರ ಅನ್ನೋದು ಹಿಂಗೆ ತೂಗಬೇಕು ಮೂರು ಸಲ. ಅದು ಯಾಕೆ ತೂಗಬೇಕು ಅನ್ನೋದನ್ನು ಹೇಳ್ತೀನಿ. ಆಮೇಲೆ ತೂಗಿಬಿಟ್ಟು ಮತ್ತೊಂದು ಸಲ ಹಿಂಗೆ ತೆಗೆದು ನೋಡಬೇಕು ನೋಡಿ. ಯಾಕಂದ್ರೆ ಅಲ್ಲಿ ಏನು ಯಾಕೆ ನೋಡಬೇಕು, ಅಲ್ಲಿ ಏನದ ಏನು ಇಟ್ಟಾರೆ ಏನಿಲ್ಲ ಮರ್ತೀವಿ ಅಂತಲ್ಲ. ಅಲ್ಲಿ ಏನು ನೋಡ್ತೀವಿ ಅಂದರೆ ಅಲ್ಲೆಲ್ಲ ಭಗವಂತನ ರೂಪಗಳೇ ಇರ್ತಾವೆಲ್ಲ, ಅಕ್ಕಿಯಲ್ಲಿ ಬ್ಯಾಳೆಯಲ್ಲಿ ಬೆಲ್ಲದಲ್ಲಿ
ಗೂಢದಲ್ಲಿ ನೀವು ಹರಿಕಥಾಂಸಾರದಾಗ ನೋಡಿರಿ ಅಲ್ಲ, ನೈವೇದ್ಯ ಪ್ರಕರಣದಿಗೆ ಬೆಲ್ಲದಲ್ಲಿ ಏನಿರ್ತ, ತುಪ್ಪದಲ್ಲಿ, ಘೃತದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಇರ್ತಾಳೆ, ಎಣ್ಣೆಯಲ್ಲಿ, ತೈಲದಲ್ಲಿ, ಯಾವ ಯಾವ ಪದಾರ್ಥದಲ್ಲಿ ಅಲ್ಲಿ ಅನುಸಂಧಾನ ಪೂರ್ವಕವಾಗಿ ಅಲ್ಲಿ ಇಟ್ಟ ಮೇಲೆ ಆ ಪದಾರ್ಥಗಳನ್ನು ನೋಡ್ಬೇಕು, ಅದರಲ್ಲಿ ಸಾಕ್ಷಾತ್ ದೇವರ ದರ್ಶನ ಮಾಡ್ಕೋಬೇಕು. ಮತ್ತೆ ಮುಚ್ಚಿ ಮತ್ತೆ ಮೂರು ಸಲ ಹಿಂಗೆ ತೂಗಿಬಿಟ್ಟು ಮತ್ತೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ಮುತ್ತೈದೆ ಸಾವಿತ್ರಿಯಾಗಿ ಬಾಗಿನ ತಗೋಬೇಕು, ಮುತ್ತೈದೆ ಸಾವಿತ್ರಿಯಾಗಿ ಬಾಗಿನ ಕೊಡಬೇಕು ಅಂತ ಹೇಳಿ ಕೊಡಬೇಕು. ಆದರೆ ಮರದ ಬಾಗಿನದ ಕೊಡಬೇಕಾದ್ರೆ ಹೇಳತಕ್ಕಂಥ ಮಂತ್ರ ಇದನ್ನು ನೀವೆಲ್ಲರೂ ಸರಿಯಾಗಿ ನೆನ್ಪಿಟ್ಟುಕೊರಿ. ಮೊನ್ನೆ ನಾನು ಮರದ ಬಾಗಿನ ಕೊಡೋದು ಅಂದರೆ ಭೋಗಿ ಕೊಡುವಾಗ ಹೇಳದೆ ಎಲ್ಲರಿಗೂ ಕೇಳಿಸಿಲ್ಲ ಅಂತಂತಂದರು, ಈಗವಾಗಿ ಜೋರಾಗಿ ಹೇಳ್ತೀನಿ, ನೀವು ಕೇಳಿಸ್ಕೊರಿ. ಏನಂತಂದರೆ ಮುತ್ತೈದಿ ಸಾವಿತ್ರಿ ಆಗಿ ಬಾಗಿನ ತೆಗೆದುಕೋ, ಮುತ್ತೈದಿ ಸಾವಿತ್ರಿಯಾಗಿ ಬಾಗಿನ ಕೊಡುವಂತ ಫಸ್ಟ್ ಹೇಳದ ಮೇಲೆ ನೀವೆಲ್ಲ ಅರುಂಧತಿ, ಸರಸ್ವತಿ, ಗಾಯತ್ರಿ ಇವ್ರದೆಲ್ಲ ಹೆಸರುಗಳು ತಗೊಂಡ್ರೆ ಇನ್ನೂ ವಿಶೇಷವಾಗಿ ಇರ್ತದೆ. ಎಲ್ಲ ಪಾರ್ವತಿ ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರು, ಇವರು ದೇವತೆಗಳು, ಇವ್ರ ಹೆಸರು ತಗೊಂಡು ಬಾಗಿನ ಕೊಡೋದಂತೂ ಬಹಳ ಮುಖ್ಯವಾಗಿತ್ತು. ಇದನ್ನಲ್ಲದೇ ಕೊಡಬೇಕಾದ್ರೆ ಕೊಡುವರು ಹೇಳ್ತಕ್ಕಂಥ ಮಂತ್ರ, ಯಾರು ಮರದ ಬಾಗಿನ ಕೊಡ್ತಾರೋ ಅವ್ರೇನು ಹೇಳಬೇಕು ಅಂತಂದರೆ, ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತಿ ನಿರಾಮಯೇ ಮಯಾ ದತ್ತಾನಿ ಶೂರ್ಪಾಣಿ ತ್ವಯಾ ಸ್ವೀಕೃತ ಜಾನಕಿ. ಕೊಡುವವರು ಹೇಳತಕ್ಕಂಥ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಕೇಳ್ಕೊರಿ. ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತಿ ನಿರಾಮಯೇ ಮಯಾ ದತ್ತಾನಿ ಶೂರ್ಪಾಣಿ ತ್ವಯಾ ಸ್ವೀಕೃತ ಜಾನಕಿ ಅಂತ ಹೇಳಿ ಮರದ ಬಾಗಿನ ಕೊಡಬೇಕು. ಇನ್ನು ತಗೋರು ಕೂಡ ಅವ್ರು ಅದನ್ನೇ ಹೇಳಬೇಕು, ಅಂದರೆ ನಾನು ಮರದ ಬಾಗಿನ ಕೊಡ್ತೀನಿ, ನೀವು ಸ್ವೀಕಾರ ಮಾಡಿರಿ ಅಂತ ಅನ್ನೋ ಅರ್ಥ ಅವರಿಗೆ ಅವ್ರಿಗೆ ಹೇಳಿದರೆ, ಇವ್ರು ತಗೋರು ಏನು ಹೇಳಬೇಕಂದ್ರೆ, ರಾಮಪತ್ನಿ ಮಹಾಭಾಗ್ಯ ಪುಣ್ಯಮೂರ್ತಿ ನಿರಾಮಯೇ ತ್ವಯಾ ದತ್ತಾನಿ ಶೂರ್ಪಾಣಿ ಮಯಾ ಸ್ವೀಕೃತ ಜಾನಕಿ. ಅಂದರೆ ನೀವು ಕೊಟ್ಟಂಥ ಮರದ ಬಾಗಿನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ತಗೋರು ಹೇಳಬೇಕು. ಏನಂದರೆ, ರಾಮಪತ್ನಿ ಮಹಾಭಾಗ್ಯ ಪುಣ್ಯಮೂರ್ತಿ ನಿರಾಮಯೇ ತ್ವಯಾ ದತ್ತಾನಿ ಶೂರ್ಪಾಣಿ ಮಯಾ ಸ್ವೀಕೃತ ಜಾನಕಿ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ, ನೀವು ನೋಡ್ಕೋಬಹುದು. ಈ ಥರ ನೀವು ಏನು ಹೇಳಿದ್ರಿ ಕೇಳಿಸ್ಲಿಲ್ಲ ಅಂತ ಅನ್ಬೇಡ್ರಿ, ಇವಾಗ ಜೋರ್ಸೆ ಹೇಳಿನಿ, ಈ ಥರ ಹೇಳಬೇಕು. ಹೇಳಿ ಮುತ್ತೈ ಸಾವಿತ್ರಿಯಾಗಿ ಬಾಗಿನ ಕೊಡಬೇಕು, ಮುತ್ತೈ ಸಾವಿತ್ರಿಯಾಗಿ ಬಾಗಿನ ತಗೋಬೇಕು ಅಂತ ಇಬ್ಬರೂ ಹೇಳಬೇಕು. ಅಲ್ಲಿ ದೇವತೆಗಳ ಹೆಸರು ತಗೊಳ್ಬೇಕು. ಆಮೇಲೆ ಮರದ ಬಾಗಿನದ ಅರ್ಥ ಏನು, ಫಸ್ಟ್ ನೀವು ಕೊಡ್ತೀರಲ್ಲ, ಯಾವುದೇ ಒಂದು ಧರ್ಮ ಕಾರ್ಯ ಮಾಡಲಿ, ಯಾವುದೇ ಒಂದು ವಿಷಯ ನಾವು ಅದನ್ನು ನಾವು ಆಚರಣೆಯಲ್ಲಿ ತಗೊಂಡು ಬಂದಮೇಲೆ ಅದರ ಬಗ್ಗೆ ಅರ್ಥ ತಿಳ್ಕೊಳ್ಬೇಕು. ಒಂದು ದೇವ್ರ ಮುಂದೆ ದೀಪ ಹಚ್ಚಬೇಕಾದ್ರೆ ಯಾಕೆ ಹಚ್ಚಲಿಕ್ಕತ್ತೀವಿ, ಆ ದೀಪದಲ್ಲಿ ಯಾರಿದ್ದಾರೆ, ಯಾಕೆ ಹಚ್ಚಬೇಕು, ಆ ದೀಪದಿಂದ ಏನು ಉಪಯೋಗ ಅನ್ನೋದು ಜ್ಞಾನದಿಂದ ಮಾಡಬೇಕು ನಾವು ಯಾವುದೇ ಕಾರ್ಯ. ಅದಕ್ಕಾಗಿ ನಿಮಗೆ ಯಾಕೆ ಮರದ ಬಾಗಿನ ಕೊಡಬೇಕು, ನಾವು ಏನು ಅವಶ್ಯಕತೆ ಅದ, ಏನು ಸುಮ್ಮ ಸುಮ್ಮನೆ ಎಲ್ಲ ಹಣ ಎಲ್ಲ ವೇಸ್ಟು, ಇದೆಲ್ಲ ಸಾಮಾಜಿಕ ಒಂದು ಇದು ಅಂತಂತ ನೀವು ಹಂಗೆ ಅನ್ಬೇಡ್ರಿ. ಅದು ಎಂದೂ ವೇಸ್ಟ್ ಅಲ್ಲ. ನಾವು ಎಷ್ಟೋ ತಿಂದು ಉಂಡು ಏನೇನೋ ಮಾಡಿ ಎಲ್ಲ ಹಾಳು ಮಾಡ್ತಿರ್ತೀವಿ ಜೀವನದಾಗ, ಅದರ ಸಾಧನೆಯೇ ಮಾಡ್ಕೋದಿಲ್ಲ. ದಾನ ಮಾಡಿದಷ್ಟು ಪುಣ್ಯ ಇನ್ನೆದೆದ್ರಾಗೂ ಇಲ್ಲ, ದಾನ ಮಾಡಿದ ಪುಣ್ಯನೇ ನಮ್ಮ ಜೊತೆ ಬರ್ತದೆ, ಇನ್ಯಾವುದು ನಮ್ಮ ಜೊತೆ ಕೊನೆಯವರೆಗೂ ಬರೋದಿಲ್ಲ. ಅದಕ್ಕಾಗಿ ಮರದ ಬಾಗಿಣ ಅನ್ನೋದು ಕೊಡಬೇಕಾದ್ರೆ ಅದರ ಅರ್ಥ ಏನು ತಿಳ್ಕೊ ಅಂದರೆ, ಮರ ಅನ್ನೋದು ನಾವು ಯಾವಾಗಲೂ ಬಿದಿರಿನ ಮರನೇ ತಗೋಬೇಕು. ಇವತ್ತು ನಾನು ಇಟ್ಟಿದ್ದೀನಲ್ಲ ಇಂಥ ಬಿದಿರಿನ ಮರ, ಈ ಬಿದಿರಿನಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ. ಯಾಕಂದರೆ ಕೃಷ್ಣನ ಕೈಯಲ್ಲಿ ಕೊಳಲು ಇರ್ತದಲ್ಲ, ಆ ಕೊಳಲದಲ್ಲಿ ಸಹಿತ ಆ ಕೊಳಲು ಯಾಕೆ ಕೃಷ್ಣ ಹಿಡ್ಕೊಂಡ ಭಾರಸ್ತಾನ ಅಂತಂದರೆ, ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಸಾಕ್ಷಾತ್ ಅಧರಾಮೃತವನ್ನು ಪಾನ ಮಾಡ್ತಾನಂತ ಕೃಷ್ಣ ಲಕ್ಷ್ಮೀದೇವಿಯ ಅಧರಾಮೃತವನ್ನು. ಅದಕ್ಕೆ ಅಲ್ಲಿ ಲಕ್ಷ್ಮೀದೇವಿ ಬಿದಿರಿನಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿ ಇರ್ತಾಳೆ. ಅದಕ್ಕಾಗಿ ನಾವು ಮರದ ಬಾಗಿಣನೇ ಕೊಡಬೇಕು ಅಂತಂದರೆ, ಮರ ಬಿದಿರಿನ ಮರನೇ ಇರಬೇಕು, ಪ್ಲಾಸ್ಟಿಕ್ ಮರ ಆ ಮರ ಈ ಮರ ಯಾವುದು ಕೊಡಬೇಡ್ರಿ. ದಯವಿಟ್ಟು ಕೊಡಬೇಕಾದ್ರೆ ತಿಳ್ಕೊಂಡು ಜ್ಞಾನದಿಂದ ಏನು ಹೆಂಗೆ ಕೊಡಬೇಕು ಅನ್ನೋದು ಹಂಗೆ ಕೊಡ್ರಿ. ಎಲ್ಲ ಪದಾರ್ಥಗಳು ಇಟ್ಟಿವಲ್ಲ, ಏನು ಅದೇನು ಇದೇನು ಮರ ಮರನೇ ಅಪ್ಪ, ಹಂಗೆಲ್ಲ ಅನ್ಬೇಡ್ರಿ. ದಯವಿಟ್ಟು ಅನ್ಬೇಡ್ರಿ, ಕೊಡಬೇಕಾದ್ರೆ ಬಿದಿರಿನ ಮರದಲ್ಲಿನೇ ಕೊಡಬೇಕು. ಅಲ್ಲಿ ಮರದಲ್ಲಿ ಲಕ್ಷ್ಮೀ ಸನ್ನಿಧಾನ ಇರ್ತದೆ, ಮತ್ತು ಬಿದಿರಿನಲ್ಲಿ ಕೂಡ ಲಕ್ಷ್ಮೀ ಸನ್ನಿಧಾನ ಇರ್ತದೆ. ಆಮೇಲೆ ಬಿದಿರು ವಂಶಾಭಿವೃದ್ಧಿ ಸಂಕೇತ, ನಮ್ಮ ವಂಶವನ್ನು ವೃದ್ಧಿಯಾಗಬೇಕು ಯಾವಾಗಲೂ. ಇದೆಲ್ಲ ದಾನ ಧರ್ಮಗಳು ಬಾಗಿಣಗಳು ಯಾಕೆ ನಾವು ಮಾಡ್ತೀವಿ ಅಂದರೆ, ಬರೀ ಇವಾಗ ಇಲ್ಲಿ ನಾವು ಬಂದು ಉಂಡು ತಿಂದು ನಾವು ದೇಹ ಬಿಟ್ಟು ಹೋಗೋದಲ್ಲ, ಮುಂದೆ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಮುಂದೆ ಜೀವನ ಏಳೇಳು ಜನ್ಮಕ್ಕೆ ಮುಂದುವರಿಬೇಕು ನಮ್ಮ ವಂಶ. ಆಮೇಲೆ ಒಳ್ಳೆಯ ಸಂತಾನ ಆಗಬೇಕು, ಒಳ್ಳೆಯ ಸತ್ಪುತ್ರರು ಹುಟ್ಟಬೇಕು, ಮೊಮ್ಮಕ್ಕಳು ಸತ್ಪುತ್ರರಾಗಿರಬೇಕು, ಮರಿ ಮೊಮ್ಮಕ್ಕಳು ಸತ್ಪುತ್ರರಾಗಿರಬೇಕು, ಧರ್ಮ ಬುದ್ಧಿ ಉಳ್ಳವರಾಗಿರಬೇಕು. ಇದೆಲ್ಲ ಆಗಬೇಕಾದ್ರೆ ನಾವು ಈ ಥರ ದಾನಗಳನ್ನೆಲ್ಲ ಮಾಡಬೇಕು. ಬರೀ ನಾವು ಏನೂ ಮಾಡಿಲ್ಲ ಅಂತಂತಂದರೆ ನಮಗೆಲ್ಲ ಒಳ್ಳೇದಾಗಬೇಕಂದ್ರೆ ಹೆಂಗಾಗ್ತದೆ? ಅದಕ್ಕಾಗಿ ವಂಶಾಭಿವೃದ್ಧಿ ಸಂಕೇತ ಬಿದಿರು,
ಅದಕ್ಕಾಗಿ ಬಿದಿರಿನ ಮರದಲ್ಲಿನೇ ನಾವು ದಾನ ಕೊಡಬೇಕು. ಇದು ಅಂದರೆ ಬಿದಿರಿನಾಗೆ ಹೆಣದಿರ್ತೀವಲ್ಲ, ಓತಪ್ರೋತವಾಗಿ ಹೆಣದಂಥ ಮರ ಅನ್ನೋದು ಅದು ಮರದಾಗ ಇಟ್ಕೊಡ್ಬೇಕು. ಮರ ತುಂಡಾಗಿರ್ಬೋದು, ಯಾವುದೇ ಕಾರಣಕ್ಕೂ ಮರ ತುಂಡಾಗಿದ್ದಿರಬಾರ್ದು. ಅಂದರೆ ಅಲ್ಲಿ ಕಟ್ಟಾಗಿ ಇಲ್ಲಿ ಕಟ್ಟಾಗಿ, ಯಾಕಂದರೆ ಒಂದು ವೇಳೆ ತುಂಡಾದ ಮರದಿಂದ ನಾವು ಏನಾದರೂ ದಾನ ಕೊಟ್ಟರೆ, ತುಂಡಾದ ಬಿದಿರಿನ ಲಕ್ಷ್ಮೀ ಸನ್ನಿಧಾನ ಇರ್ತದೆ ಅಲ್ಲಿ, ಏನಾದರೂ ದಾನ ಕೊಟ್ಟರೆ ಅದು ನಮಗೆ ಮುಂದೆ ವಂಶಾಭಿವೃದ್ಧಿಯಲ್ಲಿ ಭಾಳ ನಮಗೆ ಅಪಚಾರ ಆಗ್ತದೆ. ಸಂತಾನಹೀನರಾಗಿಬಿಡ್ತೀವಿ ನಾವು, ಸಂತ ಮಕ್ಕಳೇ ಆಗಲಾರ್ದಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ತುಂಡಾದ ಮರದಲ್ಲಿ ದಾನ ಕೊಡಬಾರ್ದು. ಇಡಿಯಾದ ಮರ, ಅಪುಟವಾಗಿರಬೇಕು ಮರ ಅನ್ನೋದು ಫಸ್ಟ್ ಚೆಕ್ ಮಾಡಿ ನೋಡಿ ಮಾಡಿ ತೊಗೊಂಡು ಬರಬೇಕು. ಅಂಥ ಮರದಲ್ಲಿ ಕೊಡಬೇಕು. ಮರ ಹೆಂಗೆ ಸಿಂಗಾರ ಮಾಡಬೇಕನ್ನೋದು ಈಗಾಗಲೇ ಹೇಳಿದ್ದೀನಿ. ಅಂದ್ರೆ ತೂಗ್ತೀವಲ್ಲ, ಯಾಕೆ ತೂಗುತ್ತೀವಿ ಅಂತಂದರೆ ಮಕ್ಕಳು ಮೊಮ್ಮಕ್ಕಳನ್ನು ತೂಗತಕ್ಕಂಥ ಭಾಗ್ಯ ನಮಗೆ ಸಿಗಲಿ. ಅಂದರೆ ನಮ್ಮ ವಂಶಾಭಿವೃದ್ಧಿ ಹಿಂಗೆ ಇದ್ರೊಳಗೆ ವರವ ಕೊಡ ತಾಯಿ ವರವ ಕೊಡ, ಮಾಳಿಗೆ ಮನೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಬುಳ ಪಾಡುವಂಥ ವರವ ಕೊಡ, ಬಾಗಿಲಿಗೆ ತೋರಣವ ಮದುವೆ ಮುಂಜವಿ ನಾಮಕರಣ ಎಂದೆಂದು ಇರುವಂಥ ವರವ ಕೊಡ ತಾಯಿ ವರವ ಕೊಡ. ಅಂದರೆ ಜೋಡು ತೊಟ್ಟಿಲ ಕಟ್ಟಿ ಅಂತ ನೋಡಿ, ಬರೀ ಒಂದು ತೊಟ್ಟಿಲ್ಲಲ್ಲ, ಅವಳಿ ಜೋಡಿ ಮಕ್ಕಳಾಗಲಿ ಜೋಡು ತೊಟ್ಟಿಲ್ಲ ನಮ್ಮ ಮನೆಗೆ ತೂಗ್ತಾನೆ ಇರಲಿ ಅಂತ ಒಂದು ಸಂಕೇತದ ಪ್ರತೀಕವಾಗಿ ನಾವು ಮರ ಅನ್ನೋದು ಈ ಥರ ಮೂರು ಸಲ ತೂಗಿ ಕೊಡ್ತೀವಿ. ಅದಕ್ಕೆ ಪ್ರತಿಯೊಂದು ಹಂಗೆ ಯಾಕೆ ಮಾಡಬೇಕು, ಸುಮ್ಮನೆ ಅದೊಂಥರ ನಾಟಕ ಮಾಡ್ದಂಗೆ ಮಾಡ್ತಾರಲ್ಲ, ಒಂಥರ ಏನೋ ಒಂದು ಇದು ಮಾಡಿಬಿಡ್ತಾರೆ, ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ, ಅದರಾಗ ಏನೋ ಡ್ರಾಮಾ ಮಾಡ್ತಾರೆ ಅನ್ನಬೇಡ್ರಿ. ಈ ಥರದ್ದೆಲ್ಲ ಒಳ ಅರ್ಥ ತಿಳ್ಕೊರಿ. ಅದಕ್ಕೆ ಈ ಒಂದು ಭಾಗ್ಯ ತೂಗೋದು ಅಂತಂದರೆ ನಮ್ಮ ಮಕ್ಕಳ ಸಂತಾನ ಭಾಗ್ಯ ಮತ್ತು ಮಕ್ಕಳ ಮೊಮ್ಮಕ್ಕಳದು ಹಾಗೆ ಅಭಿವೃದ್ಧಿ ಆಗಲಿ ಅಂಥೇಳಿ ತೂಗಬೇಕು. ಆಮೇಲೆ ಸಂತಾನಹೀನರಾಗ್ತೀವಿ ಅಂತ ಹೇಳಿದ್ವಲ್ಲ, ಮರ ಏನಾದರೂ ತುಂಡಾಗಿರಬಾರ್ದು ಅಂತ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಈ ಮರದ ಬಾಗಿನ ತಿಳ್ಕೊಬೇಕು. ಇನ್ನು ಮರದ ಮೇಲೆ ಯಾಕೆ ಸೆರಗು ಹೊದಕಿಸ್ಬೇಕು, ಸೆರಗು ಹೊದಿಸಿ ಯಾಕೆ ಕೊಡಬೇಕು, ಸುಮ್ಮನೆ ಹಂಗೆ ಕೊಡ್ಬೋದಲ್ಲ ಅಂತ ಇಲ್ಲ, ನಾನು ಹೇಳಿದ್ದೇನೆ. ಆಮೇಲೆ ಯಾವಾಗಲೂ ಮರದ ಬಾಗಿನ ಪ್ಲಾಸ್ಟಿಕ್ ಇಷ್ಟಿದ್ದ ಕೊಡಬೇಡ್ರಿ. ಆಮೇಲೆ ಅವೆಲ್ಲ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಮರ ತಗೊಂಡು ಅಥವಾ ಒಂದು ಕೈ ಚೀಲದಾಗ ಎಲ್ಲ ಸಾಮಾನು ಮರದ ಬಾಗಿನ ಸಾಮಾನ್ಯ ಹಾಕಿವಲ್ಲ, ಮರ ಒಂದು ಇಲ್ಲ ಅಂದರೆ ಏನಾಯಿತು ಅಂದರೆ ಅದು ಮರದ ಬಾಗಿನ ಅನಿಸೋದಿಲ್ಲ. ನೀವೇನೇ ಕೊಟ್ಟರು ಮರದಲ್ಲೇ ಕೊಡಬೇಕು, ಇದೇ ಥರ ಎಲ್ಲ ಇಟ್ಟು ಕೊಡಬೇಕು. ಆಮೇಲೆ ಸೆರಗು ಯಾಕೆ ಹೊದಿಸ್ಬೇಕಂದ್ರೆ ಸ್ತ್ರೀಯರ ಸೆರಗು ಸೌಭಾಗ್ಯದ ಸಂಕೇತ. ಆ ಸೌಭಾಗ್ಯ ಅನ್ನೋದು ನಮಗೆ ಏಳೇಳು ಜನ್ಮಕ್ಕೂ ಇರಬೇಕು, ಹಿಂದೆ ಏಳು ಜನ್ಮಕ್ಕೆ ಇದ್ದು ಮುಂದೆ ಏಳು ಜನ್ಮಕ್ಕೂ ಮುಂದುವರಿಬೇಕು. ಆ ಸೌಭಾಗ್ಯದ ಸಂಕೇತಕವಾಗಿ ನಾವು ಮರ ಅಲ್ಲಿ ಸೆರಗಿನಲ್ಲಿ ಸೌಭಾಗ್ಯ, ಯಾಕಂದರೆ ಎದುರು ಕೂತವರು ಮುತ್ತೈದೆಯಲ್ಲಿ ಸೌಭಾಗ್ಯತನ, ನಮ್ಮಲ್ಲಿ ಸೌಭಾಗ್ಯತನ, ಅದು ಅವರಿಗೂ ಏಳೇಳು ಜನ್ಮಕ್ಕೂ ಕರುಣಿಸಲಿ ನಮಗೂ ಕರುಣಿಸಲಿ ಅಂತ ಅದಕ್ಕೆ ಮರಕ್ಕೆ ಸೆರಗ ಅನ್ನೋದು ಹಚ್ಚಿ, ಅದಕ್ಕೆ ಸೆರಗು ಹಚ್ಚಿ ನಾವು ಅದು ಸೌಭಾಗ್ಯದ ಸಂಕೇತಕ್ಕಾಗಿ ಆದ್ದರಿಂದ ಸದಾ ಕಾಲ ಸೌಭಾಗ್ಯ ನಮ್ಮ ಹತ್ರ ಹೀಗೆ ಇರಲಿ. ಬಾಗಿನ ಕೊಡ್ತಕ್ಕಂಥ ಭಾಗ್ಯ ಏಳೇಳು ಜನ್ಮಕ್ಕೂ ಬರಲಿ, ಈ ಜನ್ಮಕ್ಕೂ ಬರಲಿ, ಮುಂದೇಳು ಜನ್ಮಕ್ಕೂ ಅವರಿಗೂ ಬರಲಿ, ತಗೋರಿಗೂ ಕೊಡೋರಿಗೂ ಬರಲಿ ಅಂಥೇಳಿ ಸೆರಗು ಹೊದಿಸಿ ನಾವು ಮರದ ಬಾಗಿನ ಕೊಡಬೇಕು. ಇನ್ನು ದೀಪ ಯಾಕೆ ಹಚ್ಚಿಡ್ಬೇಕು ಅಂದರೆ ದೀಪ ಅಂತ ಅನ್ನೋದು ಒಂದು ಜ್ಞಾನದ ಸಂಕೇತ. ಒಂದೇ ಮಾತು, ಒಂದು ಜ್ಞಾನ, ಅಜ್ಞಾನದಿಂದ ಜ್ಞಾನ, ಅಜ್ಞಾನ ಕಳೆದು ದೀಪ ಬೆಳಗಿದ್ರೆ ಜ್ಞಾನ ಬೆಳಗದಂಗೆ, ಅಂದರೆ ನಮ್ಮ ಜ್ಞಾನವನ್ನು ಅದು ವೃದ್ಧಿ ಮಾಡಿಕೊಂಡಂಗೆ, ಅದು ಒಂದು ದೀಪದ ಸಂಕೇತ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದು ಒಂದು ತಮಸೋಮ ಜ್ಯೋತಿರ್ಮಯ ಅಂತ ಹೇಳ್ತೀವಲ್ಲ, ಹಂಗೆ ಅದು ಜ್ಞಾನದ ಸಂಕೇತ. ಒಂದು ದೀಪ ಬೆಳಗಬೇಕು ಅಂದರೆ ಮನೆ ಬೆಳಗಬೇಕು ಅಂತ ಅರ್ಥ. ಮನೆ ಬೆಳಗಬೇಕಂದ್ರೆ ಮನೆಗೆ ಸಂತಾನ ಅಭಿವೃದ್ಧಿ ಆಗಬೇಕು ಅಂತ ಅರ್ಥ. ಮನೆ ಬೆಳಗೋದು ಅಂದರೆ ಸಂತಾನ ಅಭಿವೃದ್ಧಿ ಆಗಬೇಕು, ಅದಕ್ಕಾಗಿ ದೀಪ ಹಚ್ಚಿಡಬೇಕು. ಫಸ್ಟ್ ದೇವ್ರ ಮುಂದೆ ದೀಪ ಹಚ್ಚಿಟ್ಟು ಮಣಿ ರಂಗೋಲಿ ಹಾಕಿ ಮರದ ಬಾಗಿನಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಮುತ್ತೈದೆಯಲ್ಲಿ ಆಹ್ವಾನ ಮಾಡಿಕೊಂಡು ಗೌರಿ ದೇವಿಗೆ ಲಕ್ಷ್ಮೀ ದೇವಿಗೆ ಆಹ್ವಾನ ಮಾಡಿಕೊಂಡು ಕೊಡಬೇಕಲ್ಲ. ಕೊಡಬೇಕಾದ್ರೆ ಅಲ್ಲಿ ಸತ್ತು ದೀಪ ಹಚ್ಚಿಟ್ಟು ಅದೇ ದೀಪಗಳನ್ನು ತಂದಿಟ್ಟು ಮರದ ಬಾಗಿನ ಕೊಡಬೇಕು. ಅಂದರೆ ನಮ್ಮ ಮನೆ ಬೆಳಗಲಿ, ಸಂತಾನ ಮುಂದುವರಿಲಿ ಅಂತ, ನಮ್ಮ ವಂಶದಲ್ಲಿ ಸಜ್ಜನರ ಜನನ ಆಗಲಿ. ಬರೀ ಸಂತಾನ ಬೆಳಗೋದಷ್ಟೇ ಅಲ್ಲ, ಸಜ್ಜನರ ಜನ್ಮ ಕೂಡ ನಮ್ಮ ವಂಶದಲ್ಲಿ ಮುಂದುವರಿಲಿ. ಆಮೇಲೆ ಮತ್ತು ಇದು ವಂಶೋದ್ಧಾರಕ ಆದಂಥ ಮಕ್ಕಳು ಮೊಮ್ಮಕ್ಕಳು ಮುಂದೆ ಅಭಿವೃದ್ಧಿ ಆಗಲಿ ಅಂತ ಒಂದು ಅಷ್ಟೇ ಅಷ್ಟೇ ಅಲ್ಲ, ಧನ ಧಾನ್ಯ ಸಂತಾನ ಸಂಪತ್ತು ಮತ್ತು ಗೋ ಸಂಪತ್ತು ಭಾಳ ದೊಡ್ಡ ಸಂಪತ್ತು, ಅದೆಲ್ಲ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ಅನುಸಂಧಾನ ಪೂರ್ವಕವಾಗಿ ದೀಪ ಅಂತನ್ನೋದು ಹಚ್ಚಿ ಇಟ್ಟಿರ್ತಾರೆ. ಅದಕ್ಕಾಗಿ ಇದನ್ನೆಲ್ಲ ನಮಗೆ ಸೌಭಾಗ್ಯ ಮುಂದು ಏಳೇಳು ಜನ್ಮಕ್ಕೂ ಬರಬೇಕು, ಈ ಜನ್ಮಕ್ಕೂ ಬರಬೇಕು ಅಂತಂದರೆ ನಾವು ಜೀವನದಾಗ ಈ ಥರ ಮರದ ಬಾಗಿನ ಹೇಳಿದ್ನಲ್ಲ, ಪ್ರತಿ ದ್ವಾದಶಿನೂ ಕೊಡಬೇಕು. 12 ತಿಂಗಳದಾಗ ವರ್ಷದಲ್ಲಿ 12 ತಿಂಗಳು ಬರ್ತಾವೆ, 12 ತಿಂಗಳಲ್ಲಿ ಕೂಡ
ಪ್ರತಿ ದ್ವಾದಶಿ ಅಂದರೆ ಎಷ್ಟು 24 ದ್ವಾದಶಿ ಬರ್ತಾವೆ ಸಾಮರ್ಥ್ಯ ಇದ್ರೆ ಪ್ರತಿ ದ್ವಾದಶಿನೇ ಕೊಡಬೇಕು ದಾನ ಮರದ ಬಾಗಿನ ಮತ್ತು ಪ್ರತಿ ಹುಣ್ಣಿಮೆ ಕೊಡಬೇಕು ಹುಣ್ಣಿಮೆ ಕೊಡೋದಾಗಿಲ್ಲ ಅಂದರೆ 4 ಹುಣ್ಣಿಮೆ ಆದರೂ ಕೊಡಬೇಕು ಆಷಾಢ ಕಾರ್ತೀಕ ಮಾಘ ಹುಣ್ಣಿಮೆ ಮತ್ತು ಚೈತ್ರ ವೈಶಾಖ ಹುಣ್ಣಿಮೆ ಚೈತ್ರ ಹುಣ್ಣಿಮೆನೂ ಕೊಡಬೇಕು ವೈಶಾಖ ಹುಣ್ಣಿಮೆ ಕೊಡಬೇಕು ಇಲ್ಲ ಚೈತ್ರ ಹುಣ್ಣಿಮೆ ಕೊಡಬೇಕು ವೈಶಾಖ ಹುಣ್ಣಿಮೆ ವಿಶೇಷ ಆವಾಗ ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ ಬರ್ತದೆ ಆವಾಗ ಭಾಳ ವಿಶೇಷತೆ ಈಗ ಇಲ್ಲ ಅಂದರೆ 12 ಮಾಸದ ಹುಣ್ಣಿಮೆ ಕೊಡಲಿಲ್ಲ ಅಂದರೆ 4 ಹುಣ್ಣಿಮೆ ಕೊಡಬೇಕು ಇದ್ದಿದ್ದಿಲ್ಲ ಅಂದರೆ ಕೊನೆಗೆ ಮಾಘ ಮಾಸದ ಹುಣ್ಣಿಮೆ ಭಾರತ ಹುಣ್ಣಿಮೆ ಅವತ್ತಂತೂ ಕೊಡಲೇಬೇಕು ಅದಕ್ಕಿಂತ ಹೆಚ್ಚಿನವಾಗಿ ಹೇಳಿದಲ್ಲ ಮಾಘ ಮಾಸ ಶುಕ್ಲ ಪಕ್ಷ ತ್ರಿವೇದಶಿ ಸೌಭಾಗ್ಯ ತ್ರಿವೇದಶಿ ಆ ದಿವಸ ಮರದ ಬಾಗಿನ ಕೊಡಬೇಕು ಇದನ್ನೆಲ್ಲ ನಾನು ಪುನಃ ಪುನಃ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಇದನ್ನು ಕೇಳೋದ್ರಿಂದ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂಥೇಳಿ ದಾಸರು ಹೇಳಿದಂಗೆ ಗೋಪಾಲದಾಸರು ಹೇಳ್ದಂಗೆ ಆಯುಷ್ಯ ಹೋಗ್ತದೆ ಆದ್ರೆ ಬರೋದಿಲ್ಲ ಆದರೆ ಆಯುಷ್ಯ ಇರೋದ್ರಾಗ ನಾವು ಸಾಧನೆ ಮಾಡ್ಕೋಬೇಕು ನಮ್ಮ ಹೆಣ್ಮಕ್ಳಿಗೆ ಏನು ಸಾಧನೆ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಯಾಕೆ ಮಾಡಬೇಕು ಅಂತಂದರೆ ಇದ್ರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ನಾವು ತಿಳ್ಕೊಂಡು ಮಾಡಬೇಕು ಇದರ ವಿಶೇಷತೆ ಏನು ಯಾಕೆ ಮರದ ಬಾಗಿನ ಕೊಡಬೇಕು ಹೆಂಗೆ ಕೊಡಬೇಕು ಅದರ ವಿಶೇಷತೆ ಏನು ಸತ್ಪಾತ್ರರಿಗೆ ದಾನ ಕೊಡಬೇಕು ಇದನ್ನೆಲ್ಲ ತಿಳ್ಕೊಂಡು ನಾವು ದಾನ ಮಾಡೋದು ಭಾಳ ಮಹತ್ವ ಅದ ಅಂತ ಅನ್ನೋದನ್ನು ನೋಡಿದ್ವಿ ಈ ದಿವಸ ಆಮೇಲೆ ಮಾಘ ಮಾಸದ ವಿಶೇಷತೆಯನ್ನು ಮಾಘ ಮಾಸದ ಮಹಾತ್ಮೆಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡಿವಿ ಇದನ್ನೆಲ್ಲ ನೀವು ಮಗ ಈ ಇದನ್ನು ವಿಶೇಷವಾಗಿ ನಾನು ಇದನ್ನು ಏನಾದ್ರೂ ಇದ್ರದ್ದು ಮರದ ಬಾಗಿನ ಕೊಡೋದು ತಕ್ಕಂಥ ಮಂತ್ರ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ ಇದರ ಇನ್ನೇನು ಮಾಘ ಮಾಸದ ಇವತ್ತು ಭೀಷ್ಮ ಅಷ್ಟಮಿ ಅದ ನಾಳೆ ಮಧ್ವನವಮಿ ಅದ ಆಮೇಲೆ ದಶಮಿ ಏಕಾದಶಿ ದ್ವಾದಶಿ ಆದಮೇಲೆ ತ್ರಿವೇದಶಿನೇ ಸೌಭಾಗ್ಯ ತ್ರಿವೇದಶಿ ಅದ ಎಲ್ಲರೂ ಈ ಪುಣ್ಯ ದಯವಿಟ್ಟು ಪಡೆದುಕೋರಿ ಹೇಳಿದ್ವಲ್ಲ ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅನ್ನೋದು ಜ್ಞಾಪಕದಾಗ ಇಟ್ಟುಕೊಂಡು ನಾವು ಆದಷ್ಟು ಇದನ್ನೆಲ್ಲ ಸಾಧನೆ ಮಾಡ್ತಕ್ಕಂಥ ಇದು ಒಂದೇ ಮರದ ಬಾಗಿನ ಒಂದೇ ಅಲ್ಲ ಬೇಕಾದಷ್ಟು ಸಾಧನೆಗಳೆಲ್ಲ ಪ್ರತಿ ಮಾಸನೂ ಅಷ್ಟೇ ಪುಣ್ಯ ಬರೀ ಮಾಘ ಮಾಸ ಅಷ್ಟೇ ಅಲ್ಲ ಚೈತ್ರ ಮಾಸದ ಹಿಡ್ಕೊಂಡು ಫಾಲ್ಗುಣ ಮಾಸದ ತನಕನೂ ಪ್ರತಿ ಮಾಸನೂ ಒಂದೊಂದು ಮಾಸದಾಗ ಒಂದೊಂದು ಮಹತ್ವ ಹೇಳ್ಯಾರ ಫಾಲ್ಗುಣ ಮಾಸದಾಗ ಪಯೋವ್ರತ ಮಾಡಬೇಕು ಅಂತ ಹೇಳ್ತಾರೆ ಈ ಎಲ್ಲ ಕೆಲವೊಂದು ಮಾಸದಾಗ ಸ್ನಾನಗಳನ್ನು ಮಾಡಬೇಕು ಅಂತ ಹೇಳಿದ್ದಾರಲ್ಲ ನಾವು ಇದು ಎಲ್ಲ ಅಕಾಮಾವೈ ಇದೆಲ್ಲ ಸ್ನಾನಕ್ಕೆ ವಿಶೇಷವಾದ ಕೆಲವಾಗ ದಾನಕ್ಕೆ ವಿಶೇಷದ ಎಲ್ಲ ಮಾಸನೂ ಅಷ್ಟೇ ವಿಶೇಷ ಕಾರ್ತಿಕ ಮಾಸದಾಗ ದೀಪದ ಮಹತ್ವ ಹಿಂಗೆಲ್ಲ ಮಾಸನೂ ಮಹತ್ವ ಅದ ಅದನ್ನೆಲ್ಲ ತಿಳ್ಕೊಂಡು ಭಗವಂತ ಎಷ್ಟು ಆಯುಷ್ಯ ಕೊಟ್ಟನ ಆಯುಷ್ಯದಾಗ ನಾವು ಅನ್ನೋದು ಕಟ್ಟವಾಂಗ ರಾಜ ಸ್ವಲ್ಪೇ ಆಯುಷ್ಯ ಕೊಟ್ಟಿದ್ರಾಗ ಅವ ತಾನು ಜೀವನ ಅನ್ನೋದು ಸಾರ್ಥಕ ಮಾಡ್ಕೊಂಡು ಹೋದ ಆಮೇಲೆ ಪರೀಕ್ಷಿತ ರಾಜ ಇರತಕ್ಕಂಥ ಸ್ವಲ್ಪೇ 7 ದಿವಸದಲ್ಲಿನೇ ತನ್ನ ಜೀವನ ಸಾರ್ಥಕ ಮಾಡಿಕೊಂಡು ತಮ್ಮ ಸಾಧನೆ ಪಥದಲ್ಲಿ ಹೋದರು ಅದಕ್ಕೆ ನಮಗೆ ಅದಂತೂ ಗೊತ್ತಿಲ್ಲ ಆದರೆ ಇರಷ್ಟು ದಿವಸ ಅಂತೂ ನಾವು ಸಾಧನೆ ಮಾರ್ಗ ಅನುಸರಿಸಿಕೊಂಡು ದೊಡ್ಡವರು ಹೇಳಿದ್ದನ್ನು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದನ್ನು ತಿಳ್ಕೊಂಡು ಯಥಾವಿಧಿಯಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅಂತ ಮಾಡೋಣ ಪತಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ